ನಮಸ್ಕಾರ. ಜೇ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಆದರದ ಸುಸ್ವಾಗತ. ಪವರ್ಡ್ ಬೈ ಋಷಿಕೇಶ್ ಭೃಂಗಾ ಹೇರ್ ಆಯಿಲ್ ಮತ್ತು ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್ ಬಳೆಪೇಟೆ ಹಾಗೂ ಅವೆನ್ಯೂ ರೋಡ್ ಬೆಂಗಳೂರು. ವೀಕ್ಷಕರೇ, ಈ ದಿನದ ವಿಶೇಷತೆ ಏನು? ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು? ಈ ದಿನದ ಯಾವ ವಿಶೇಷ ಅನುಷ್ಠಾನದಿಂದ ಶುಭ ಫಲಗಳನ್ನು ನಮ್ಮದಾಗಿಸ್ಕೊಳ್ಬಹುದು ಅನ್ನುವಂಥ ಎಲ್ಲ ವಿಚಾರಗಳನ್ನು ಪ್ರತಿ ದಿನದಂತೆ ಇವತ್ತು ಸಹ ತಿಳ್ಕೊಳ್ಳೋಣ. ಜೊತೆಗೆ ನಿಮ್ಮ ಕರೆಗಳನ್ನು ಸ್ವೀಕರಿಸಿ ನಿಮ್ಮ ಸ್ವರ ತರಂಗದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದನ್ನು ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ. ಇಷ್ಟೇ ಅಲ್ಲದೆ ಅನೇಕ ಧಾರ್ಮಿಕ ಮಹತ್ವಪೂರ್ಣ ವಿಚಾರಗಳನ್ನು ಕೂಡ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂದ್ರೆ ಮೊದಲಿಗೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಲ್ವಾ? ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು, ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮಸ್ಕಾರ. ಗುರುಜಿ ಅವರಿಗೆ ಸ್ವಾಗತ ಕೋರಿದ್ದಾಯ್ತು. ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ಮಂಗಳವಾರ ದೇವಿಯ ವಾರ, ಇವತ್ತು ಈ ದಿನ ಯಾವ ವಿಶೇಷ ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ? ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರಿಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಕಾರ್ತೀಕ ಮಾಸ ಬಂದರೆ ಶಿವಾರಾಧನೆ, ಇನ್ನು ಮಾರ್ಗಶಿರ ಬಂದರೆ ಲಕ್ಷ್ಮೀ ಆರಾಧನೆ, ಹಾಗೆ ಮಾಘ ಮಾಸ ಬಂದರೂ ಅದೇ ಪ್ರಕಾರವಾಗಿ ವಿಶೇಷವಾದಂತಹ ದೇವತಾರಾಧನೆ. ಒಂದೊಂದು ಮಾಸದಲ್ಲಿ ಒಂದೊಂದು ವಿಶೇಷತೆ, ಒಂದೊಂದು ಅನುಷ್ಠಾನಗಳನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಹಾಗೆ ಅದೇ ಪ್ರಕಾರವಾಗಿ ತಾಯಿ ಯಥಾಸ್ಥಿತಿಯಾಗಿ ತಾಯಿ ಮಹಾಲಕ್ಷ್ಮಿ ತನ್ನ ಸಾನ್ನಿಧ್ಯಕ್ಕೆ ಬಂದು ಕೂತಾಯಿತು. ಕಾರ್ತೀಕ ಮಾಸ ಮುಗಿದಾಯಿತು. ಹಾಗೆ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಅಂದರೆ ಮಂಗಳವಾರ, ಇವತ್ತು ನಾವು ಆಚರಿಸಬೇಕಾಗಿರ್ತಕ್ಕಂಥ ಅನುಸರಿಸಬೇಕಾಗಿರ್ತಕ್ಕಂಥ ಕೆಲವು ನಿಯಮಗಳನ್ನು ನಾವು ತಿಳ್ಕೊಳ್ಳೇಬೇಕು. ಬನ್ನಿ, ಇವತ್ತಿನ ಪಂಚಾಂಗಶಾಸ್ತ್ರ ಅಂದರೆ ಪಂಚಾಂಗದಲ್ಲಿರ್ತಕ್ಕಂಥ ತಿಥಿವಾರ ನಕ್ಷತ್ರವನ್ನು ತಿಳಿದು ಜೊತೆಗೆ ದರ್ಪಣಾಂಜನ ದರ್ಶನವನ್ನು ಮಾಡಿ ಶೀಘ್ರವಾಗಿ ರಾಶಿಫಲವನ್ನು ನೋಡೋಣ. ಶೀಘ್ರವಾದಂತಹ ರೀತಿ ರಾಶಿಫಲವನ್ನು ಗಮನಿಸಿ ಅದಾದ ನಂತರ ನೇರವಾಗಿ ಮಾತಾಡ್ತಕ್ಕಂಥ, ಏಕೆಂದರೆ ಇಂಥ ಒಂದು ಸುದಿನ ಇದು ಬಹಳ ಅಪರೂಪ. ಇವತ್ತು ಸಾಕಷ್ಟು ಜನಗಳನ್ನು ಮಾತಾಡುವಂತಹ ದಿನ ಮಂಗಳವಾರ. ಮಂಗಳದಾಯಕವಾದಂತಹ ವಿಶೇಷವಾದಂತಹ ದಿನ ಇವತ್ತು. ಸಾಕಷ್ಟು ಜನ ಕರೆಗಳಿಗೆ ಅಂದರೆ ಕರೆ ಮಾಡಿ ಮಾತಾಡಲಿಕ್ಕಾಗಿ ಕಾತುರದಿಂದ ಕಾಯುವಂತಹ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಸಾಕಷ್ಟು ಜನ ಇದ್ದಾರೆ. ಒಬ್ಬೊಬ್ಬರನ್ನೇ ಮಾತಾಡೋಣ. ಆದರೆ ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ, ದರ್ಪಣಾಂಜನ, ರಾಶಿಫಲವನ್ನು ಮುಂದುವರಿಸೋಣ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರಿಂಬಕೇ ಗೌರಿ ನಾರಾಯಣಿ ನಮೋಸ್ತುತೇ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಓಂ ನಮಃ ಶಿವಾಯ. ಶ್ರೀ ಮನ್ಮಥನಾಮ ಸಂವತ್ಸರ ದಕ್ಷಿಣಾಯನಿ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ. ಮಾರ್ಗಶಿರ ಮಾಸ ಶುಕ್ಲಪಕ್ಷದಲ್ಲಿ ಮಾರ್ಗಶಿರ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡತಕ್ಕಂಥದ್ದು ಬಹಳ ವಿಶೇಷ. ಆದರೆ ಮಾರ್ಗಶಿರ ಮಹಾಲಕ್ಷ್ಮಿಯನ್ನು ಆಚರಣೆ ಮಾಡತಕ್ಕಂಥದ್ದು ಗುರುವಾರದೊಂದು ಮಾಡ್ತಾರೆ. ಗುರುವಾರ ಗುರುಗಳ ವಾರ, ಗುರುಗಳನ್ನು ಆರಾಧನೆ ಮಾಡತಕ್ಕಂಥ ವಾರ. ಗುರುವಾರದ ದಿವಸ ಮಾರ್ಗಶಿರ ಮಹಾಲಕ್ಷ್ಮಿಯ ವ್ರತವನ್ನು ಆಚರಣೆ ಮಾಡೋದರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬಹುದು. ಸಾರ್ವತ್ರಿಕವಾಗಿ ಮಂಗಳವಾರ ಮತ್ತು ಶುಕ್ರವಾರ, ಮಂಗಳವಾರ ಶುಕ್ರವಾರ ದೇವಿ ಆರಾಧನೆ, ಇದು ಬಹಳ ವಿಶೇಷ, ಎಲ್ಲರಿಗೂ ತಿಳಿದಿರುವಂಥ ವಿಚಾರ. ಆದರೆ ಗುರುವಾರದ ದಿವಸ, ಗುರುವಾರ ಮಾರ್ಗಶಿರ ಮಹಾಲಕ್ಷ್ಮಿ ಆಚರಣೆ ಮಾಡತಕ್ಕಂಥದ್ದು, ಮಹಾವಿಷ್ಣುವಿನ ಅರ್ಧಾಂಗಿಯಾದಂತಹ ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ವಿಶೇಷ. ಇಂತಹ ವಿಶೇಷವಾದಂತಹ ದಿನ ಸಾರ್ವತ್ರಿಕವಾಗಿ ಎಲ್ಲರೂ ಸಹಿತ ದೇವಿಯ ಪ್ರಾರ್ಥನೆ ಮಾಡತಕ್ಕಂಥದ್ದು, ಹಾಗೆ ಮಾರ್ಗಶಿರ ಅನುಷ್ಠಾನವನ್ನು ಹೇಗೆ ಮಾಡಬೇಕು ಆ ವಿಚಾರವನ್ನು ಸಹಿತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆದರೆ ಇವತ್ತಿನ ದಿವಸ ಮಂಗಳವಾರ ಇರ್ತಕ್ಕಂತಹ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ, ಮಂಗಳದಾಯಕವಾದಂತಹ ವಿಶೇಷವಾದಂತಹ ದಿನ.
ಇವತ್ತು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ 27 ನಕ್ಷತ್ರ 12 ರಾಶಿಗಳವರು ಸಹಿತ ನವಗ್ರಹಗಳ ಆಲಯದಲ್ಲಿ, ಅಂದರೆ ಯಾವ ಕ್ಷೇತ್ರದಲ್ಲಿ ನವಗ್ರಹಗಳು ಪ್ರತ್ಯೇಕವಾಗಿರುತ್ತೋ ಆ ಪ್ರತ್ಯೇಕವಾಗಿರ್ತಕ್ಕಂತಹ ನವಗ್ರಹಗಳ ಸಾನ್ನಿಧ್ಯದಲ್ಲಿ ಅವರವರ ರಾಶಿ ರಾಶ್ಯಾಧಿಪತಿ, ಅಂದರೆ ಒಂದೊಂದು ರಾಶಿಗೆ ರಾಶ್ಯಾಧಿಪತಿ ಇದೆ, ಅಂತಹ ರಾಶ್ಯಾಧಿಪತಿ ಯಾರು ಅಂತಕ್ಕಂಥದ್ದು ತಿಳಿದಿದ್ದರೆ ಅಥವಾ ತಿಳ್ಕೊಂಡು ನೀವು ಆಯಾ ಕ್ಷೇತ್ರಕ್ಕೆ ಹೋಗಿ ನಮಸ್ಕಾರ ಮಾಡಿ ಅಲ್ಲಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮತ್ತು ಇವತ್ತು ಸಂಧ್ಯಾಕಾಲದಲ್ಲಿ 27 ನಕ್ಷತ್ರ 12 ರಾಶಿಗಳವರು ಸಹಿತ ಇವತ್ತು ಸಂಧ್ಯಾಕಾಲದಲ್ಲಿ ಗೋಧೂಳಿ ಲಗ್ನದಲ್ಲಿ, ಅಂದರೆ ಸಾಯಂ ಸಂಧ್ಯಾ 6 ಗಂಟೆಯಿಂದ 7 ಗಂಟೆಗೆ ಈ ಒಂದು ಶುಭ ಸಮಾರಂಭದ ಶುಭ ಸಂದೇಶದಲ್ಲಿ, ಅಂದರೆ ಈ ಒಂದು ಶುಭ ಸಮಯದಲ್ಲಿ ನೀವು ಮಾಡಬೇಕಾದ್ದು ಗೋಕ್ಷೀರ ಮತ್ತು ಜೇನುತುಪ್ಪ, ಗೋಕ್ಷೀರ ಜೇನುತುಪ್ಪ ಎರಡನ್ನೂ ಮಿಶ್ರಣ ಮಾಡಿ ನಿಮ್ಮ ಮನೆದೇವರಿಗೆ ಪ್ರಾರ್ಥನೆ ಮಾಡಿ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಆ ಗೋಕ್ಷೀರ ಮತ್ತು ಜೇನುತುಪ್ಪ ಅಂದರೆ ಮಧು ಇವೆರಡನ್ನೂ ಸಹಿತ ತುಳಸಿ ಗಿಡಕ್ಕೆ ಹಾಕೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಎಂತಹ ಅಸಾಧ್ಯವಾದಾದರೂ ಸಾಧನೆ ಮಾಡಿಕೊಳ್ಬೋದು. ಬನ್ನಿ ದರ್ಪಣಾಂಜನ ರಾಶಿಫಲದತ್ತ ಗಮನ ಹರಿಸೋಣ. ಓಂ ಹರಿಂ ಹಿರಣ್ಯವಾತ್ರಮದೋ ಪೂರ್ಣಂದಧಾದಿ ಮದವ್ಯೋ ಸಾನೇದಿ ಏಕದಾ ಬ್ರಹ್ಮಣಮುಪಹರದಿ ಏಕದೈವ ಯಜಮಾನ ಯಸ್ತೇಜೋ ದದಾದಿ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಚತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ ತಾಮ ಆವಹ ಜಾತವೇದೋ ಲಕ್ಷ್ಮೇರ್ಬನಭಗಾಮಿನೀಂ ಯಸ್ಯಾಂ ಹಿರಣ್ಯವಿಂದೇಹಂ ಗಾವಶ್ಯಂ ವರುಷಾನಹಂ ಅಶ್ವಭೋರ್ವಾನತಪಧ್ಯಾಮಸ್ತಿನ ಆಧ ಪ್ರಮೋದಿನೀಂ ಶ್ರಿಯಂ ದೇವೀಂ ಮಹುಪ್ವಯೀಂ ಶ್ರೀರ್ಮಾದೇವೀಂ ಶ್ರುತಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಮಾರ್ದ್ರಾಂ ಜಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇಸ್ಥಿತಾಂ ಪದ್ಮವರ್ಣಾಂ ತ್ವಾಮಿಹೋಪತ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಮಿಷದಾಜ್ವಲಂತೀಂ ಶ್ರಿಯಲ್ಲೋಕೇ ದೇವಜಿಷ್ಠಾಮುದಾರಾಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪುತ್ನೈ ಚ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶಿಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇನ್ನಮಃ. ಶ್ರೀಂ ವಾಸುದೇವಾರ್ಪಣಮಸ್ತು. ಮಹಾವಿಷ್ಣು ಕೃಷ್ಣನ್ನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ಮಾರ್ಗಶಿರ ಮಾಸದ ಮಂಗಳವಾರ ಸಂಜೆ ಆಚರಣೆ ಮಾಡತಕ್ಕಂತಹ ಮಹಾಲಕ್ಷ್ಮಿ ಅನುಷ್ಠಾನ, ಅದರಲ್ಲೂ ಗೋಕ್ಷೀರ ಮತ್ತು ಮಧು ಏಕಕಾಲದಲ್ಲಿ ಎರಡನ್ನು ಮಿಶ್ರಣ ಮಾಡಿ ಮನೆಯಲ್ಲಿ ದೇವಿಗೆ ನೈವೇದ್ಯ ಕೊಟ್ಟು ಆ ನೈವೇದ್ಯ ಕೊಟ್ಟಂತಹ ತೀರ್ಥವನ್ನು ಹಸಿರು ಗಿಡಗಳಿಗೆ, ಅದರಲ್ಲೂ ತುಳಸಿ ಗಿಡಕ್ಕೆ ಅರ್ಪಣೆ ಮಾಡೋದರಿಂದ ಇವತ್ತು ವಾಸ್ತುಗೃಹದಲ್ಲಿರ್ತಕ್ಕಂತಹ ಎಂತಹ ದೋಷಗಳಿದ್ದರೂ ಆ ದೋಷ ದೂರ ಆಗುತ್ತೆ. ದೋಷವನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರನೇ ಗೋಕ್ಷೀರ ಮತ್ತು ಮಧುನ ಒಂದು ಕಡೆ ಸೇರಿಸಿ ಅವೆರಡೂ ಸಹಿತ, ಅಂದರೆ ಹಾಲು ಮತ್ತು ಜೇನುತುಪ್ಪ ಎರಡೂ ಒಂದು ಕಡೆ ಸೇರಿರ್ತಕ್ಕಂಥದ್ದನ್ನು ಆ ಮಿಶ್ರಿತವಾಗಿರ್ತಕ್ಕಂಥ ಆಪ್ಯ ಮತ್ತು ಮಧು ಅದನ್ನು ತುಳಸಿ ಗಿಡಕ್ಕೆ ಹಾಕೋದ್ರಿಂದ ಅದು ಸಂಜಾಕಾಲದಲ್ಲಿ ಮಾಡೋದ್ರಿಂದ ಶೀಘ್ರವಾಗಿ ಕಾರ್ಯಸಿದ್ಧಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಮಾರ್ಗಶಿರ ಮಾಸ ಮಂಗಳವಾರ ಇವತ್ತಿನ ದಿನ. ಒಳ್ಳೆಯದಾಗಲಿ, ಇನ್ನೂ ಸಾಕಷ್ಟು ವಿಚಾರ ಇದೆ, ರಾಶಿಫಲಗಳ ಬೇರೆ ಬೇಗ ತಿಳ್ಕೊಳ್ಳುವಂಥದ್ದಿದೆ, ಕಾಯ್ತಾ ಇರಿ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಮಾರ್ಗಶಿರ ಮಾಸದ ಮಂಗಳವಾರದ ಇವತ್ತಿನ ದಿನ ಸಂಜೆ ಮಾಡಬೇಕಾಗಿರುವಂತಹ ಅನುಷ್ಠಾನ ಯಾವುದು ಅನ್ನೋದನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಈ ಕುರಿತಾದ ಇನ್ನಷ್ಟು ವಿಶೇಷ ವಿಚಾರಗಳನ್ನು ರಾಶಿಫಲಗಳನ್ನು ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ. ಬನ್ನಿ ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಇಲ್ಲಿ ನಿಮ್ಮ ಸ್ವರ ತರಂಗವನ್ನು ಆಧರಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ, ಹಲೋ, ನಮಸ್ತೆ. ಹಲೋ ಮೇಡಮ್, ನಮಸ್ತೆ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಮಾಲಾ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ ಮೇಡಮ್? ನಾನು ಹುಬ್ಬಳ್ಳಿಯಿಂದ ಫೋನ್ ಮಾಡಿನ್ರಿ. ಹಾಂ, ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನನ್ನ ಬಗ್ಗೆ ಮಾತಾಡೋದಿತ್ತು. ಗುರುಜಿ ಇದ್ದಾರೆ, ಮಾತಾಡಿ. ಹ್ಞೂ, ಸರಿ. ಹಲೋ, ಹಲೋ ಗುರುಜಿ, ನಮಸ್ಕಾರ. ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಆರಾಮದಿರಿ? ಚೆನ್ನಾಗಿದ್ದೀನಿ ತಾಯಿ, ನೀನು ಹೇಗಿದೆಮ್ಮ? ಹ್ಞೂನ್ರಿ ಗುರುಜಿ, ಆರಾಮದೇನ್ರಿ. ನಂಗೆ ಭಾಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡೋದಕ್ಕೆ. ಹ್ಞೂ ಹ್ಞೂ, 2 ವರ್ಷದಿಂದ ಕಾಲ್ ಮಾಡ್ತಿದ್ದೀನಿ ರೀ ಗುರುಜಿ. ಎಲ್ಲಿ ತಾವಿರೋದು ಗುರುಜಿ? ನನ್ನ ಊರು, ನನ್ನ ಅಜ್ಜಮ್ಮನ ಮನೆ ಹುಬ್ಬಳ್ಳಿ ರೀ ಗುರುಜಿ. ನಮ್ಮ ಅಪ್ಪನ ಮನೆ ಗುಡಿಗೇರಿ ಅಂತ ಹುಬ್ಬಳ್ಳಿ ಹತ್ರ. ನಾನು ಓದಿರೋದೆಲ್ಲ ಹುಬ್ಬಳ್ಳಿ ಸರ್ ಗುರುಜಿ. ಎಂ ಎ ಬಿ ಎಡ್ ಆಗ್ಯದ್ರಿ ನಂದು. ಓಹೋ, ಹ್ಞೂ ಗುರುಜಿ. ನಮ್ಮ ಅಣ್ಣ ತಮ್ಮನ ವಯಸ್ಸು ನಮ್ಮ ಮಕ್ಕಳು ರೀ. ಅಣ್ಣ ತಮ್ಮ ಗ್ಯಾರೇಜ್ ಎಲ್ಲ ಇಟ್ಕೊಂಡು ಚಲೋ ಇದ್ರು. ಈಗ ಬೇರೆಯವ್ರ ದುಡ್ಡು ಹಣಕಾಸಿನ ವ್ಯವಹಾರದಾಗೆಲ್ಲ ತಲೆ ಹಾಕೊಂಡು ಬಹಳ ಕಷ್ಟ ಆಗ್ಬಿಟ್ಟಿತ್ರಿ ಗುರುಜಿ. ಈಗ ಅದೇನು ಅಂತ ಗೊತ್ತಾಗ್ತಿಲ್ಲ. ಅವರಿಬ್ರು ಸಾಲ ಮಾಡಿಲ್ಲ ಗುರುಜಿ, ಬೇರೆದವ್ರು ದುಡ್ಡು ಕೊಡಿಸಿ ಮೀಡಿಯೇಟರ್ ಆಗ್ಯಾರ. ಅವ್ರ ಮೇಲೆ ಬಂದ್ಬಿಟ್ಟಾರ. ಈಗ ಇದ್ರ ಗ್ಯಾರೇಜು ಬಿಟ್ಟು ಬಂದ್ ಮನೆಯಾಗ ಕುತ್ಕೊಂಡಾರ ಈಗ ಅವರಿಬ್ರು. ನೋಡಿ, ಇನ್ನೊಬ್ರು ಸಹಾಯ ಮಾಡೋದಕ್ಕೆ ಹೋಗಿ ಇವತ್ತು ಇವ್ರು ಕಷ್ಟಕ್ಕೆ ಬಿದ್ದ್ಬಿಟ್ಟಿದ್ದಾರೆ. ಹ್ಞೂ ರೀ ಗುರುಜಿ, ಹಂಗಾಗೈತಿ. ಮತ್ತೆ ನನಗೆ ಯಾವ ವರಗಳು ಬರ್ತಿಲ್ಲ.
ಕೇಳ್ತಾರ ಮನೆಗೆ ಬರ್ತಾ ಬರೋದೇ ಇಲ್ಲ. ಅದೇನು ಗೊತ್ತಾಗ್ತಿಲ್ಲ ಗುರುಜಿ ನನಗೆ. ನಿನ್ನ ಸ್ವರತರಂಗ ಪ್ರಕಾರ ಇನ್ನು ಅತಿ ಶೀಘ್ರವಾಗಿ ವಿವಾಹವಾಗತಕ್ಕಂಥ ಯೋಗ ಫಲ ನಾಳೆ ಫೆಬ್ರವರಿಯಿಂದ ಆಚೆಗಿದೆ. ಹೌದ್ರಿ ಗುರುಜಿ. ಫೆಬ್ರವರಿವರೆಗೂ ಸ್ವಲ್ಪ ಹಿಂದೆ ಮುಂದೆ ತಳ್ಳುತ್ತೆ, ಯಾಕೆಂದ್ರೆ ಈಗ ಸನ್ನಿವೇಶ ಪ್ರಸ್ತುತ ಗುರು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ. ನಿಮ್ಮ ಸ್ವರತರಂಗ ಪ್ರಕಾರ ನೀವು ಮಾಡಬೇಕಾಗಿರ್ತಕ್ಕಂಥ ಸಣ್ಣ ಪುಟ್ಟ ಅನುಷ್ಠಾನಗಳು ಇದೆ, ಒಂಚೂರು ಬರ್ಕೊಳ್ಳಿ, ನಾನು ತಿಳಿಸ್ತೇನೆ. ಬರೀಮ್ಮ ಹಲೋ, ತಗೊಂಡ ಪೆನ್ನು. ಮತ್ತೆ ಇನ್ನೊಂದು ವಿಚಾರ, ಯಾರೊಬ್ಬರು ನಮ್ಮ ವಾಹಿನಿಗೆ ಕರೆ ಮಾಡಬೇಕಾದ್ರೂ ಒಂದು ಪುಸ್ತಕ ಒಂದು ಪೆನ್ನು ಹತ್ತಿರದಲ್ಲಿ ಇಟ್ಕೊಂಡಿರಬೇಕು, ಯಾಕೆಂದ್ರೆ ಈ ಸಮಯ ಅತ್ಯ ಅಮೂಲ್ಯವಾಗಿರ್ತಕ್ಕಂಥದ್ದು. ಒಂದೊಂದು ಕ್ಷಣನೂ ಸಹಿತ ಅಕಸ್ಮಾತ್ ಸಿಕ್ಕೋ ಸ್ವಲ್ಪ ಸಮಯದಲ್ಲಿ ಇನ್ನೊಂದು ಕರೆ ಸಿಕ್ಕಿದ್ರೆ ಇನ್ನೊಬ್ಬರ ಸಮಸ್ಯೆಗೂ ಪರಿಹಾರ ಕೊಡಬಹುದು. ಅದರಿಂದ ಯಾರೂ ಸಮಯವನ್ನು ವೃಥಾ ವೇಸ್ಟ್ ಮಾಡಬಾರದು. ಇರ್ತಕ್ಕಂಥ ಈ ಒಂದೂವರೆ ಗಂಟೆ ಕಾಲ ಅತ್ಯ ಅಮೂಲ್ಯವಾಗಿರ್ತಕ್ಕಂಥದ್ದು, ಪ್ರತಿಯೊಬ್ಬರಿಗೂ ಬಹಳ ಇಷ್ಟವಾಗಿ ಬೇಕಾಗಿರ್ತಕ್ಕಂಥದ್ದು. ಮರಿಯಮ್ಮ, 18 ದಿನ ನಿಮ್ಮ ಮನೆಗೆ ಸಮೀಪದಲ್ಲಿರ್ತಕ್ಕಂತಹ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಅರಳಿ ಮರಕ್ಕೆ 18 ದಿನ ಅಶ್ವತ್ಥ ವೃಕ್ಷಕ್ಕೆ ನಮಸ್ಕಾರ ಮಾಡು. ಸಂಜೆ ಹೊತ್ತು, ಸಂಜೆ ಅಂದ್ರೆ ಸುಮಾರು 5:30 to 6:30 ಈ ಸಮಯದಲ್ಲಿ ಒಂದು ಚಿಟಿಕೆ ಉದ್ದಿನ ಬೆಳೆ ನೈಋತ್ಯಾಭಿಮುಖವಾಗಿ ನಿಂತು ಒಂದು ಚಿಟಿಕೆ ಉದ್ದಿನ ಬೆಳೆನ ದೃಷ್ಟಿ ತೆಗೆದು ಆಚೆಗೆ ಹಾಕಬೇಕು. ರಾತ್ರಿ ಮಲಗದಕ್ಕಿನ್ನ ಮುಂಚಿತವಾಗಿ ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ, ನಿಮ್ಮ ಅಂಗೈಲಿ ಒಂದು ಚಿಟಿಕೆ ಅಕ್ಕಿ, ಅದರ ಮೇಲೆ 1/2 ಸ್ಪೂನ್ ಹಾಲು. ನಿಮ್ಮ ಅಂಗೈಯಲ್ಲಿ ಒಂದು ಚಿಟಿಕೆಯಷ್ಟು ಅಕ್ಕಿ, ಅದರ ಮೇಲೆ 1/2 ಸ್ಪೂನ್ ಹಾಲು. ಇದನ್ನ ಆಗ್ನೇಯಾಭಿಮುಖವಾಗಿ ನಿಂತು, ನಿಮ್ಮ ಮನೆಯ ಆಗ್ನೇಯಾಭಿಮುಖವಾಗಿ ನಿಂತು ಚಂದ್ರಗ್ರಹನ ಪ್ರಾರ್ಥನೆ ಮಾಡಬೇಕು. ಚಂದ್ರಗ್ರಹನ ಪ್ರಾರ್ಥನೆ ಮಾಡಿ ಜಾತಕದಲ್ಲಿರ್ತಕ್ಕಂಥ ವಿವಾಹಕ್ಕೆ ಸಂಬಂಧಪಟ್ಟಂತಹ ಕೆಲವು ದೋಷಗಳಿದ್ರು ದೋಷಗಳು ದೂರವಾಗಿ ನನ್ನ ಮುಂದಕ್ಕೆ ಬದುಕಿಗೆ ಅನುಕೂಲ ಆಗಲಿ. ಜೊತೆಗೆ ರಾತ್ರಿ ಮಲಗದಕ್ಕಿನ ಮುಂಚೆ ಒಂದು ಚಿಟಿಕೆಯಷ್ಟು ಬೆಲ್ಲ ಹಸಿರು ಗಿಡಗಳ ಮೇಲೆ ಹಾಕಿ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ನೀವು ಮಲಗ್ತಕ್ಕಂಥದ್ದು. ಇದು 18 ದಿನ ನೀವು ಮಾಡಬೇಕು. ಇದಾದ ನಂತರ, ಹೌದಮ್ಮ, ಇದಾದ ನಂತರ 19ನೇ ದಿನ ನಿಮ್ಮೂರಲ್ಲಿರ್ತಕ್ಕಂಥ ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಹನುಮನ ದೇವಸ್ಥಾನದಲ್ಲಿ, ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿಗೆ ಒಂದಿಷ್ಟು ಕಬ್ಬಿನ ಹಾಲು, ಬೆಲ್ಲ, ಜೇನುತುಪ್ಪ ಮತ್ತು ಏಲಕ್ಕಿ. ಕಬ್ಬಿನ ಹಾಲು, ಬೆಲ್ಲ, ಜೇನುತುಪ್ಪ, ಏಲಕ್ಕಿ, ಇದನ್ನ ಹನುಮನ ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ. ಇದಿಷ್ಟು ನೀನು ಮಾಡಿದ್ದೆ ಆದರೆ ಈ ಒಂದು 18 ದಿನ ಅನುಷ್ಠಾನ 19ನೇ ದಿವಸ ಕಂಪ್ಲೀಟ್ ಮಾಡಿ ಪೂಜೆ ಮಾಡಿಸೋದ್ರಿಂದ ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥ ದೋಷ ದೂರ ಆಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ಬರ್ತಕ್ಕಂತಹ ಫೆಬ್ರವರಿ ಮಾಸದಲ್ಲಿ ಅಂದ್ರೆ ಮಾಘ ಮಾಸ ಪ್ರಾರಂಭ ಕಾಲದಲ್ಲೇ ಅನುಕೂಲ ಆಗುತ್ತೆ, ಒಳ್ಳೆ ಯಶಸ್ಸಿದೆ. ಅದು ಅವರ ಸ್ವರತರಂಗದ ಮೇಲೆ ಗೊತ್ತಾಗುತ್ತೆ ತಾಯಿ. ನೀನು ಇಷ್ಟು ಮಾಡು, ಮತ್ತೊಮ್ಮೆ ಕರೆ ಸಿಕ್ಕಿದಾಗ ಅವರೊಂದಿಗೆ ನಾನು ಮಾತಾಡಿಸು, ಖಂಡಿತ ನಾನು ಪರಿಹಾರ ತಿಳಿಸ್ತೇನೆ. ಒಳ್ಳೇದಾಗ್ಲಿ ಮಗು. ಹುಬ್ಬಳ್ಳಿಯಿಂದ ಕರೆ ಮಾಡಿದಂತಹ ಮಾಲಾ ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ನೋಡೋಣ. ಹಲೋ ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು ಹೇಳಿ. ನಮಸ್ತೆ ಮೇಡಮ್, ನಾನು ದೀಪಿಕಾ ಮಾತನಾಡುದು ಮುಂಬೈಯಿಂದ. ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ಹಲೋ, ನಿಮ್ ಹೆಸರು ಗೊತ್ತಾಗ್ಲಿಲ್ಲ ಹೇಳಿ. ಮುಂಬೈಯಿಂದ ಮೇಡಮ್? ನಾನು ಮುಂಬೈಯಿಂದ ಮಾತನಾಡುದು. ಹೌದು, ನಿಮ್ ಹೆಸರು ಹೇಳಿ. ಮಾ ದೀಪಾ ಅಂತ ಮೇಡಮ್, ದೀಪಾ ಶೆಟ್ಟಿ. ಸರಿ, ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ಮೇಡಮ್, ನನ್ನ ಹತ್ರನೇ ಮಾತನಾಡ್ಬೇಕು. ಮದುವೆಯಾಗಿ 5 ವರ್ಷ ಆಗಿದ್ ಮೇಡಮ್, ಸಂತಾನ ವಿಳಂಬ ಅದಕ್ಕೋಸ್ಕರ. ಸರಿ ಸರಿ, ಗುರುಜಿ ಇದ್ದಾರೆ, ಮಾತಾಡಿ ಮಾ. ಹಲೋ ಹಲೋ ಹಲೋ, ನಮಸ್ಕಾರ ತಾಯಿ, ಹೇಳಿ. ಹಲೋ, ಹಾ ಗುರುಜಿಯವರೇ, ನಿಮ್ಗೆ ಸಾಕ್ಷಾಂಗ ನಮಸ್ಕಾರ. ಗುರುಜಿಯವರೇ, ನಿಮ್ಗೆ ಯಾವಾಗದಿಂದ ಕರೆ ಮಾಡ್ತಿದ್ದೀನಿ ಅದ್ರ ಸಿಕ್ತಾನೆ ಇಲ್ಲ ಸರ್. ಗುರುಜಿಯವರೇ ಮಾತಾಡ್ತಾಯಿ. ಗುರುಜಿಯವರೇ, ನಮ್ಗೆ ಮದ್ವೆ ಆಗಿ 5 ವರ್ಷ ಆಗಿದೆ, ಇನ್ನೂ ಸಂತಾನ ಆಗ್ಲಿಲ್ಲ ಗುರುಜಿಯವರೇ. ಅದಕ್ಕೆ ಏನಾದ್ರೂ ಪರಿಹಾರ ತಿಳಿಸ್ತೀಯ ಗುರುಜಿಯವರೇ?
ಖಂಡಿತಮ್ಮ. ಮದುವೆ ಆಗಿ 5 ವರ್ಷ ಆಗಿದೆ, ಸಂತಾನದ ಬಗ್ಗೆ ನಿಮ್ಮ ಪ್ರಶ್ನೆ? ಹೌದು ಗುರುಜಿ ಅವರೇ. ನಿಮ್ಮ ಮನೆದೇವರ ಹೆಸರು ಹೇಳಿ ತಾಯಿ. ನಮ್ಮ ಮನೆದೇವರು ದುರ್ಗಾ ಪರಮೇಶ್ವರಿ ದೇವರೇ. ದುರ್ಗಾ ಪರಮೇಶ್ವರಿ. ಮತ್ತೊಮ್ಮೆ ಇನ್ನೊಂದ್ಸರಿ ದುರ್ಗಾ ಪರಮೇಶ್ವರಿ ಹೆಸರು ಹೇಳಮ್ಮ. ದುರ್ಗಾ ಪರಮೇಶ್ವರಿ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಗರ್ಭದಲ್ಲಿ ಏನು ದೋಷ ಇಲ್ಲ, ಇದು ನಿನಗೆ ವೈದ್ಯರು ಸಹಿತ ಸರಿಯಾಗಿ ಹೇಳಿರಬೇಕು. ವೈದ್ಯರ ಹತ್ರ ಪರೀಕ್ಷೆ ಮಾಡಿಸಿದಿರಾ? ಹೌದು ಗುರುಜಿ ಅವರೇ, ವೈದ್ಯರ ಹತ್ರ ಪರೀಕ್ಷೆ ಕೂಡ ಮಾಡಿದ್ದೇವೆ. ನಮ್ಮ ಇಬ್ಬರ ರಿಪೋರ್ಟ್ ಕೂಡ ನಾರ್ಮಲ್ ಉಂಟು. ಮತ್ತು ನಾವು ಕುಕ್ಕೆ ಸುಬ್ರಹ್ಮಣ್ಯಂಗೆ ಅದು ಮರಿ ಮೊಟ್ಟೆ ಇದು ಉಂಟಲ್ಲ ಸರ್ ಗುರುಜಿ ಅವರೇ, ಕೊಡ್ತೇವಲ್ಲ ಅದು ಕೂಡ ನಾವು ಮಾಡಿ ಆಗಿದೆ. ಅದಕ್ಕೂ ಕೂಡ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ನಂತರ ಎಲ್ಲ ನಾವು ಪೂಜೆ ಪುರಸ್ಕಾರ ಕೂಡ ಮಾಡಿದ್ದೇವೆ ಗುರುಜಿ, ಆದ್ರೆ ಏನು ಸಮಸ್ಯೆ ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ ಅವರೇ. ಈಗಲೂ ನಾನು ಹೇಳ್ತಾ ಇದ್ದೀರಮ್ಮ, ನಿನ್ನ ಸ್ವರತರಂಗ ಪ್ರಕಾರ ಸಮಸ್ಯೆ ಏನು ಇಲ್ಲ, ಅಧೈರ್ಯ ಪಡೋದು ಬೇಡ. ಬಹುಶಃ ಈ ಮೇ ತಿಂಗಳು ಅಂದ್ರೆ ಬರ್ತಕ್ಕಂತಹ ನಾಳೆ ಮೇ ತಿಂಗಳಲ್ಲಿ, ಯಾಕೆಂದ್ರೆ ಸಂತಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಬರೀ ಒಬ್ಬರಿಂದ ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇದು ನಿಮ್ಮ ಮತ್ತು ನಿಮ್ಮ ಪತಿದೇವರ ಇಬ್ಬರೂ ಇದ್ದಾಗ ಇಬ್ಬರ ಸ್ವರತರಂಗದಲ್ಲೂ ನಾವು ಆಲೋಚನೆ ಮಾಡಬೇಕಾಗತ್ತೆ. ಆದರೆ ಒಂದಂತೂ ಸತ್ಯ, ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಗರ್ಭದಲ್ಲಾಗಲಿ ನಿನ್ನಿಂದ ಆಗುವಂತಹದ್ದು ಯಾವ ಸಮಸ್ಯೆನೂ ಇಲ್ಲ, ಯಾವ ತೊಂದರೆಯೂ ಇಲ್ಲ. ವಿಳಂಬ ಆಗಿರ್ಬೋದು, ನಾಳೆ ಮೇವರೆಗೂ ನೀವು ವೆಯ್ಟ್ ಮಾಡಿದ್ರೆ ಖಂಡಿತ ಸಂತಾನ ಆಗುತ್ತೆ. ಭಯ ಬೀಳೋದು ಬೇಡ, ಒಳ್ಳೇದಾಗಲಿ ತಾಯಿ. ಮುಂಬೈಯಿಂದ ಕರೆ ಮಾಡಿದಂತಹ ದೀಪ ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಗುರುಜಿ, ಈಗ ಯಾವ ವಿಷಯವನ್ನು ತಿಳಿಸ್ಕೊಡ್ತೀರಾ ಗುರುಜಿ? ಮಾರ್ಗಶಿರ ಮಾಸದಲ್ಲಿ ಕಾರ್ತಿಕ ಮಾರ್ಗಶಿರ ಅಂದರೆ ಅದು ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಗೆ ಭಾಳ ವಿಶೇಷವಾದಂಥ ಮಾಸ. ಅದರಿಂದ ಮಾರ್ಗಶಿರ ಮಾಸದಲ್ಲಿ ಅಂದರೆ ಈಗ ನಾವು ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಭಕ್ತರು ಸಾಕಷ್ಟು ಜನ ಇದ್ದಾರೆ. ಭಕ್ತರ ಕೋರಿಕೆ ಅಯ್ಯಪ್ಪನ ದರ್ಶನ, ಬನ್ನಿ. ಅಂತಹ ವಿಶೇಷವಾಗಿರ್ತಕ್ಕಂಥ ಅಯ್ಯಪ್ಪನ ಸಾನ್ನಿಧ್ಯದ ಒಂದಿಷ್ಟು ವಿಶೇಷವಾದಂತಹ ಪೂಜಾ ಅನುಷ್ಠಾನಗಳನ್ನು ದರ್ಶನ ಮಾಡಿ ಬರೋಣ. ಎನಿತು ಜನ್ಮ ಪುಣ್ಯವೋ, ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ, ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಸ್ವಾಮಿಯೇ ಹರಿಹರ ಸುತನೇ ಕನ್ಯಮೂಲ ಗಣಪತಿ ಭಗವಾನೇ. ಇನ್ನ ಪೂಜೆ ಪ್ರಾರಂಭಿಸೋಣ. ದೀಪಾರಾಧನೆ ಆಗಿದೆ, ಇನ್ನ ಅಯ್ಯಪ್ಪನಿಗೆ ಅಭಿಷೇಕ ಆಗಬೇಕು, ಗುರುಪೂಜೆ ಆಗಬೇಕು. ಎಲ್ಲರಂತಲ್ಲ ಅಯ್ಯಪ್ಪ, ಮಗ
ಸ್ವಾಮಿಯೇ ಶರಣಮಯಪ್ಪ ಹರಿಹರ ಸುತರೇ ಶರಣಮಯಪ್ಪ ಕನ್ಯಮೂಲ ಗಣಪತಿ ಭಗವಾನೇ ಶರಣಮಯಪ್ಪ ನಯ್ಯಾಭಿಷೇಕ ಪ್ರೇನೇ ಶರಣಮಯಪ್ಪ ಕಾನನ ವಾಸನೇ ಶರಣಮಯಪ್ಪ ಕಲಿಯುಗ ವರದರೇ ಶರಣಮಯಪ್ಪ ನಯ್ಯಾಭಿಷೇಕ ಪ್ರೇನೇ ಶರಣಮಯಪ್ಪ ಸ್ವಾಮಿಯೇ ಶರಣಮಯಪ್ಪ ಸ್ವಾಮಿ ಭಕ್ತರು ಮಾಲಾಧಾರಿಗಳು ತಾವೆಲ್ಲರೂ ಸಹಿತ ಈಗ ಅಯ್ಯಪ್ಪನ ಪೂಜೆಯಲ್ಲಿ ಪ್ರಥಮದಲ್ಲಿ ಗಣಪತಿ ಆರಾಧನೆ ನಡೀತಾ ಇದೆ. ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇಷ್ಟು ತಾಳ್ಮೆಯಿಂದ ಅಚ್ಚುಕಟ್ಟಾಗಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಪಡಿಪೂಜೆ, 18 ಮೆಟ್ಟಿಲುಗಳ ಪೂಜೆ, ಸ್ವಾಮಿಯ ಆಸ್ಥಾನದಲ್ಲೂ ಇಂತಹ ಒಂದು ಅಭಿಷೇಕದ ದೃಶ್ಯಗಳನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಅಯ್ಯಪ್ಪನ ಅಭಿಷೇಕವನ್ನು ಹದೇಕ ಚಿತ್ತದಿಂದ ಭಕ್ತಿಯಿಂದ ಎಲ್ಲರೂ ನೋಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಸುಂದರವಾದಂತಹ ವೇದಿಕೆಯಲ್ಲಿ ಅಯ್ಯಪ್ಪನ ಅಭಿಷೇಕ ನಡೀತಾ ಇದೆ. ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಗಣನಾಂತ್ವ ಗಣಪತಿ ಕುಂಭವಾಮಹೇ ಕವಿಂ ಕವೀನಾ ನುಭವಷ್ಟಪತ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣ ಸುಧಾನ ಶೃಣ್ವನ್ನೋ ತಪಸ್ಸೇದ ಸಾಧನಂ ಮಹಾಗಣಾಧಿಪತೈ ನಮಃ. ತದೇವ ಲಗ್ನಂ ಸದನಂ ತದೈವ ತಾರಾಬಲಂ ಚಂದ್ರಬಲಂ ತದೈವ ವಿದ್ಯಾಬಲಂ ದೈವ ಬಲಂ ತದೈವ ತದೈವ ನಿಮಿತ್ತೇ ಕ್ರಿಯಗಂ ಸ್ಮರಾಮಿ. ಸುಮಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು ಸುಮಹೂರ್ತೋಸ್ತು. ಓಂ ಸ್ವಾಮಿಯೇ ಶರಣಮಯಪ್ಪ ಹರಿಹರ ಸುತನೇ ಶರಣಮಯಪ್ಪ ಅನ್ಯಮೂಲ ಗಣಪತಿ ಭಗವಾನೇ ನಯ್ಯಾಭಿಷೇಕ ಪ್ರಿಯರೇ ಶರಣಮಯಪ್ಪ ಕಾನನ ವಾಸನೇ ಶರಣಮಯಪ್ಪ ಕಲಿಯುಗ ವರದನೇ ಶರಣಮಯಪ್ಪ ನಿತ್ಯ ಬ್ರಹ್ಮಚಾರ್ಯೇ ಶರಣಮಯಪ್ಪ ಪಂದಳ ಕುವರನೇ ಶರಣಮಯಪ್ಪ ಶಬರಿಮಲೆ ಶ್ರೀ ದರ್ಶನ ಧರ್ಮ ಶಾಸ್ತಾವೇ ಶರಣಮಯಪ್ಪ ವೀಕ್ಷಕರೆ. ಈಗ ತುಮಕೂರಿನಲ್ಲಿ ನಡೆದಂತಹ ಅಯ್ಯಪ್ಪ ಸ್ವಾಮಿಯ ಪೂಜಾನುಷ್ಠಾನದ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಹರಿ
ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ಸ್ವಾಮಿ ನಿತ್ಯನರ್ತನಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣ ಕೀರ್ತನಂ ಸ್ವಾಮಿ ಶಕ್ತಮಾನಸಂ ಭರಣಲೋಲುಪಂ ಸ್ವಾಮಿ ನರ್ತನಾಲಸಂ ಅರುಣಭಾಸುರಂ ಸ್ವಾಮಿ ಭೂತನಾಯಕಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ಪ್ರಣಯ ಸತ್ಯಕಂ ಸ್ವಾಮಿ ಪ್ರಾಣನಾಯಕಂ ಪ್ರಣತಕಲ್ಪಕಂ ಸ್ವಾಮಿ ಸುಪ್ರಭಾಂಚಿತಂ ಪ್ರಣವಮಂದಿರಂ ಸ್ವಾಮಿ ಕೀರ್ತನ ಪ್ರಿಯಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ತುರಗವಾಹನಂ ಸ್ವಾಮಿ ಸುಂದರಾನನಂ ವರಗದಾಯುಧಂ ಸ್ವಾಮಿ ವೇದವರ್ಣಿತಂ ಗುರುಕೃಪಾಕರಂ ಸ್ವಾಮಿ ಕೀರ್ತನ ಪ್ರಿಯಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ತ್ರಿಭುವನಾರ್ಚಿತಂ ಸ್ವಾಮಿ ದೇವತಾತ್ಮಕಂ ತ್ರಿನಯನಂ ಪ್ರಭುಂ ಸ್ವಾಮಿ ದಿವ್ಯದೇಶಿಕಂ ತ್ರಿದಶ ಪೂಜಿತಂ ಸ್ವಾಮಿ ಚಿಂತಿತಪ್ರದಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿಗೆ ತುಪ್ಪದ ಅಭಿಷೇಕ ಬಹಳ ವಿಶೇಷ. ಇಲ್ಲಿಂದ ಶಬರಿಮಲೆಗೆ ಹೊರಡತಕ್ಕಂಥದ್ದೇ ಈ ತುಪ್ಪದ ಅಭಿಷೇಕ ನೋಡ್ಲಿಕ್ಕೋಸ್ಕರ. ಜೊತೆಗೆ ಪ್ರತಿಯೊಬ್ಬರು ಸಹಿತ ತಮ್ಮ ತಮ್ಮ ಇರುಮುಡಿಯನ್ನು ತೆಗೆದುಕೊಂಡು ಹೋಗಿ ಇರುಮುಡಿಯಲ್ಲಿರ್ತಕ್ಕಂತಹ ತುಪ್ಪವನ್ನು ಸ್ವಾಮಿಗೆ ಅಭಿಷೇಕವನ್ನಾಗಿ ಮಾಡಿಸ್ತಾರೆ. ಅಂತಹ ಅಭಿಷೇಕವನ್ನು ನೀವು ಶಬರಿಮಲೆಯಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ನೋಡ್ಲಿಕ್ಕೆ ಆಗದಿದ್ದರಿಂದ ಇಲ್ಲಿ ಸ್ವಾಮಿಗೆ ತುಪ್ಪದ ಅಭಿಷೇಕ ನಡೀತಿದೆ. ಇದನ್ನು ಕಣ್ತುಂಬಿಸ್ಕೊಳ್ಳಿ. ಸ್ವಾಮಿಯೇಪ್ಪ ಕಳ ಮೃದು ಸ್ಮಿತಂ ಸ್ವಾಮಿ ಸುಂದರಾನನಂ ಕಳಭ ಕೋಮಲಂ ಸ್ವಾಮಿ ಗಾತ್ರ ಮೋಹನಂ ಕಳಭ ಕೇಸರಿ ಸ್ವಾಮಿ ವಾಜಿವಾಹನಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶ್ರುತಜನಪ್ರಿಯಂ ಸ್ವಾಮಿ ಚಿಂತಿತಪ್ರದಂ ಶ್ರುತಿವಿಭೂಷಣಂ ಸ್ವಾಮಿ ಸಾಧುಜೀವನಂ ಶ್ರುತಿಮನೋಹರಂ ಸ್ವಾಮಿ ಗೀತಲಾಲಸಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ 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 ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ದೇವರ ನೀನು ನಿಜವಪ್ಪ
స్వామి అయ్యప్ప, స్వామి అయ్యప్ప, శరణం అయ్యప్ప, తందే శరణం అయ్యప్ప, శరణం అయ్యప్ప, తందే శరణం అయ్యప్ప, స్వామి అయ్యప్ప, స్వామి అయ్యప్ప, శరణం అయ్యప్ప, తందే శరణం అయ్యప్ప, శరణం అయ్యప్ప, తందే శరణం అయ్యప్ప. అయ్యప్ప తిందకతో, స్వామి తిందకతో, స్వామి తిందకతో, అయ్యప్ప తిందకతో, అయ్యప్ప తిందకతో, స్వామి తిందకతో, ఎరిమేలి ఎల్లి కునియువరు ఎల్ల ఆనందదింద ఆడదవరిల్ల ఎందెందు అల్లి జాతి మాతిల్ల స్వామి ఎదురల్లి ఒందే జనరెల్ల స్వామి అయ్యప్ప, స్వామి అయ్యప్ప, శరణం అయ్యప్ప, తందే శరణం అయ్యప్ప, శరణం అయ్యప్ప, తందే శరణం అయ్యప్ప. కండాగ అళుదా నదియన్ను కళ్ళు నీరల్లీడలు ఈ కాల్గళన్ను ಶವೇನು ಶರಣೆಂಬ ಕೂಗೆ ಇಲ್ಲ ಬೇರೇನು ಕರಿಮಲೆಯ ಮೇಲೆ ನಡೆವಾಗ ನೀನು ಎಲ್ಲೆಲ್ಲೂ ಬೀಸೋ ತಂಗಾಡಿಯೇನು ಬಲು ಕಠಿಣವಾದ ಆ ಬೆಟ್ಟವನ್ನು ಏರಿ ಇಳಿವಾಗ ಆ ತೃಪ್ತಿ ಏನು ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ಶರಣಂ ಅಯ್ಯಪ್ಪ, ತಂದೆ ಶರಣಂ ಅಯ್ಯಪ್ಪ, ಅಯ್ಯಪ್ಪ ಸ್ವಾಮಿಯ ವಿಶೇಷ ದೃಶ್ಯಗಳನ್ನ ನೋಡಿದ್ದಾಯ್ತು, ದರ್ಶನ ಮಾಡಿದ್ದಾಯ್ತು. ಬನ್ನಿ ಈಗ ಮತ್ತಷ್ಟು ಕರೆಗಳನ್ನ ಸ್ವೀಕರಿಸೋಣ. ಹಲೋ, ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಹೇಳಿ, ನಿಮ್ ಹೆಸರು? ಮೇಡಮ್ ನನ್ನ ಹೆಸರು ಮಮತಾ ಅಂತ, ಬೆಳಗಾಮಿಂದ ಕರೆ ಮಾಡ್ತಾ ಇದ್ದೀನಿ ಮೇಡಮ್. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನನ್ನ ಗುರುಜಿ ಜೊತೆ ಮಾತಾಡ್ಬೇಕಾಗಿತ್ತು ಮೇಡಮ್. ಅದೇ, ಯಾರ ಸಮಸ್ಯೆ ಬಗ್ಗೆ, ನಿಮ್ ಬಗ್ಗೆನಾ ಅಂತ ಕೇಳ್ದೆ. ಹಲೋ ಗುರುಜಿ ಇದಾರೆ, ಮಾತಾಡಿಮ್ಮ. ಹಲೋ, ಶ್ರೀ ಗುರುಭ್ಯೋ ನಮಃ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ನಮಸ್ಕಾರ ಗುರುಜಿ, ನಿಮ್ ಹತ್ರ ಮಾತಾಡ್ಬೇಕು ಅಂತ 7 ವರ್ಷದಿಂದ ತಪಸ್ ಮಾಡ್ದಂಗ ಆಗಿದೆ ಗುರುಜಿ. ನಾನು ನಡೆದಾಡುವ ದೇವರು ಗುರುಜಿ ನೀವು, ನಮ್ಮ ಪಾಲಿಗೆ. ನೋಡಮ್ಮ, ಯದ್ಭಾವಂ ತದ್ಭವತಿ. ನಿಮ್ಮ ಮನಸ್ಸಲ್ಲಿ ನೀವು ಆ ತರ ಆರಾಧನೆ ನಡೆಸ್ತಿದ್ದೀರಿ ಜೊತೆಗೆ ಗುರುಜಿ. ಪ್ರತಿದಿನ ನಿಮ್ಮ ಫೋಟೋ ನೋಡದೆ ನಾನು ಎಲ್ಲೂ ಹೊರಗೆ ಹೋಗೋದೇ ಇಲ್ಲ ಗುರುಜಿ. ಅಷ್ಟೊಂದು ಭಕ್ತಿ ನಿಮ್ ಮೇಲೆ ನನ್ಗೆ. ಒಳ್ಳೇದಾಗ್ಲಿ ತಾಯಿ, ನಿಮ್ಮ ಆಶೀರ್ವಾದ ಗುರುಜಿ ನನ್ಗೆ. ನನ್ನ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ ಗುರುಜಿ. ನನ್ಗೆ ಆರೋಗ್ಯ ಸ್ವಲ್ಪ ಸಮಸ್ಯೆ ಇದೆ, ಮತ್ತೆ ಸ್ವಲ್ಪ ಗಂಡ ಹೆಂಡತಿ ಇದು ಸ್ವಲ್ಪ ಸಮಸ್ಯೆ ಇದೆ ಗುರುಜಿ ನನ್ಗೆ. ಸ್ವಲ್ಪ ಎರಡ್ ಮುದ್ದಾದ ಮಕ್ಕಳಿದಾವೆ ಗುರುಜಿ, ಆದ್ರೆ ಸ್ವಲ್ಪ ಸಮಸ್ಯೆ ಇದೆ ನನ್ಗೆ. ಅದಕ್ಕೆ ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ನನ್ನ ಹಣ ಎಲ್ಲ ಇಸ್ಕೊಳ್ತಾ ಇದ್ದಾರೆ, ಆದ್ರೆ ಪ್ರತ್ಯುತ್ತರವಾಗಿ ಅವರಿಂದ ನನಗೆ ಯಾವ್ದೇ ನಿರೀಕ್ಷಣೆಗಳು ಇಲ್ಲ ಗುರುಜಿ. ನೋಡಮ್ಮ, ಸಂಸಾರ ಅಂದ್ಮೇಲೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾನೆ ಇರುತ್ತವೆ, ಆದ್ರೆ ಅದನ್ನ ನೀನು ಬುದ್ಧಿವಂತಿಕೆಯಿಂದ, ಅದರೊಳಗೆ ಟೀಚರ್ ಅಂದ್ರೆ ನೀನು ಪಾಠ ಹೇಳ್ಕೊಡ್ತಕ್ಕಂತಹ ಗುರುವಾಗಿದ್ದಾಗ ನಿನ್ನ ಅದರೊಳಗೆ ಇರ್ತಕ್ಕಂಥ ಕೆಲವು ಮೂಲ ರಹಸ್ಯಗಳನ್ನು ತಿಳ್ಕೊಂಡು ಎಲ್ಲಿ ಹೇಗೆ ಸರಿ ಮಾಡ್ಕೊಳ್ಬಹುದು ಅಲ್ಲಿಂದಲ್ಲೇ ಸರಿ ಮಾಡ್ಕೋಬೇಕು. ಆದ್ರೆ ಯಾವುದೇ ಕಾರಣಕ್ಕೂ ದುಡುಕಿ ತೀರ್ಮಾನ ತಂದ್ಕೋಬೇಡ, ಅದು ಜೀವನಕ್ಕೆ ಒಳ್ಳೇದಲ್ಲ. ಆದ್ರೆ ನಿನ್ನ ಬದುಕಲ್ಲಿ, ನಿನ್ನ ಸ್ವರತರಂಗದಲ್ಲಿ ಸಾಕಷ್ಟು ಯಶಸ್ಸಿದೆ. ಪ್ರಸ್ತುತ ಈಗ ಇರ್ತಕ್ಕಂಥ ತೊಂದರೆಗಳು, ಈಗ ನಿಮ್ಮ ದಾಂಪತ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ಹಾಗೆ ನಿನ್ನ ಆರೋಗ್ಯ ಸಮಸ್ಯೆ, ಇದೆಲ್ಲವೂ ಸಹಿತ ನಾಳೆ ಬರ್ತಕ್ಕಂಥ ಮೇ ತಿಂಗಳ ತನಕ ಹೀಗೆ ಇರುತ್ತೆ. ಈ ಮೇ ಮಾಸ ಕಳೆದ್ರೆ ಖಂಡಿತ ಸಾಕಷ್ಟು ಬದಲಾವಣೆ ಇದೆ, ಒಳ್ಳೆ ವರ್ಚಸ್ಸಿದೆ. ಆರೋಗ್ಯ ವೃದ್ಧಿಗೋಸ್ಕರ 9 ಸೋಮವಾರ ಹತ್ತಿರದಲ್ಲಿ ಇರ್ತಕ್ಕಂಥ ಶಿವಾಲಯಕ್ಕೆ ಉಪ್ಪು ಬೆಲ್ಲ ಮೊಸರು, ಉಪ್ಪು ಬೆಲ್ಲ
ಮೊಸರು. ಈ ಮೂರನ್ನು ಶಿವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿದ್ದೆ ಆದ್ರೆ ಖಂಡಿತ ಕಾರ್ಯಸಿದ್ಧಿ ಆಗತ್ತೆ, ಒಳ್ಳೆ ಆರೋಗ್ಯ ವೃದ್ಧಿ ಆಗತ್ತೆ ತಾಯಿ. ಗುರುಜಿ, ನಿಮ್ ಈ ಜಿ ಕನ್ನಡ ವಾಹಿನಿಗೆ ನಾನು ಅನಂತ ಕೋಟಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಗುರುಜಿ. ತಮ್ಮಂತಹ ಒಬ್ಬ ನಡೆದಾಡುವ ದೇವರನ್ನ ಮಹಾನ್ ಋಷಿಗಳು ಅಂತ ತಮ್ಗೆ ಹೇಳ್ಬೇಕು ಅಂತ ಅನಿಸ್ತಾ ಇದೆ ನನ್ಗೆ. ಇವತ್ತು ಅಷ್ಟೊಂದು ಹರ್ಷ ಆಗ್ತಾ ಇದೆ, ಏನ್ ಹೇಳ್ಬೇಕು ಅಂತ ನಮ್ಮ ಸಮಸ್ಯೆನೆ ನನಗೆ ಬಾಯಲ್ಲಿ ಬರ್ತಾ ಇಲ್ಲ ಗುರುಜಿ, ಆತರ ಆಗ್ತಾ ಇದೆ ತಮ್ಮ ಮಾತುಗಳನ್ನ ಕೇಳಿ. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಮ್ಮ. ನೀವು ನಿಮ್ಮ ಪರಿವಾರ ಎಲ್ಲರೂ ಚೆನ್ನಾಗಿರಿ, ನಗ್ನಗ್ತಾ ಇರಿ. ಹಾಗೆ ನಿಮ್ಮ ಕರ್ತವ್ಯ, ನೀವು ಹೇಳ್ಕೊಡ್ತಕ್ಕಂತಹ ಮಕ್ಕಳು, ನೀವು ಯಾರಿಂದ ಯಾವ ಮಕ್ಕಳಿಗೆ ನೀವು ಪಾಠವನ್ನು ಉಪದೇಶ ಮಾಡ್ತಿದ್ದೀರೋ ಆ ಎಲ್ಲ ಮಕ್ಕಳಿಗೂ ಸಹಿತ ಒಳ್ಳೆ ಜ್ಞಾನವಂತರಾಗಿರಲಿ, ಒಳ್ಳೆ ವಿದ್ಯಾವಂತರಾಗಿರಲಿ, ಸದಾಕಾಲ ನಿಮ್ಮ ನಾಲಿಗೆ ಮೇಲೆ ತಾಯಿ ಶಾರದೆ ನೆಲದಾಡ್ತಾ ಇರಲಿ. ಒಳ್ಳೇದಾಗಲಿ ತಾಯಿ. ಬೆಳಗಾವಿನಿಂದ ಕರೆ ಮಾಡಿದಂಥ ಮಮತಾ ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಗುರುಜಿ, ಈಗ ರಾಶಿ ಫಲಗಳನ್ನು ಪ್ರಾರಂಭ ಮಾಡೋದಾ? ಖಂಡಿತಮ್ಮ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕೃಷ್ಣಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶುಂಭವೇ ಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರಿಗೆ ಮಂಗಳದಾಯಕವಾದಂಥ, ವಿಶೇಷವಾದಂಥ, ಸಂತೃಪ್ತಿಯಿಂದ ಅಂದುಕೊಂಡಂತಹ ಕೆಲಸಗಳನ್ನು ಸಾಧನೆ ಮಾಡುವಂಥ ವಿಶೇಷವಾದಂಥ ದಿನ ಇವತ್ತು. ಮೇಷರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಒಳ್ಳೆ ಮನಸ್ಸಿನಿಂದ ತಾವು ಏನು ಸಂಕಲ್ಪ ಮಾಡಿದ್ರೂ ಕಾರ್ಯಸಿದ್ಧಿ ಇದೆ. ಇದಕ್ಕಾಗಿ ನಿಮ್ಮ ಪ್ರಯತ್ನ ಸ್ವಲ್ಪ ಶ್ರದ್ಧಾಭಕ್ತಿಯಾಗಿ ನೀವು ಮಾಡಿದ್ದೇ ಆದರೆ ಖಂಡಿತ ಒಳ್ಳೆ ವರ್ಚಸ್ಸು ತೇಜಸ್ಸಿನಿಂದ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಯಾರೊಬ್ಬರಿಗಾದರೂ ಸಹಿತ ಮೇಷರಾಶಿಯವರಿಗೆ ಸಾಕಷ್ಟು ಒಳಿತನ್ನು ಕಾಣುವಂಥ ವಿಶೇಷವಾದಂಥ ದಿನ. ಇದರ ಜೊತೆಗೆ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ. ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿದ್ದೇ ಆದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರುವಿನ ಅನುಗ್ರಹ ಇದೆ, ಕಾರ್ಯಸಿದ್ಧಿ ಇದೆ, ಆದರೆ ಆರೋಗ್ಯ ಅಂತಕ್ಕಂಥದ್ದು ಭಾಳ ಹದಗೆಡುತ್ತೆ. ಇವತ್ತು ನೀವು ತಿಂತಕ್ಕಂಥ ಅನ್ನ ಆಹಾರ, ನಡೆದಾಡುವಾಗ, ಜೊತೆಗೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ, ಜೊತೆಗೆ ನಿಮ್ಮ ಮೇಲಧಿಕಾರಿಗಳು, ಜೊತೆಯಲ್ಲಿರ್ತಕ್ಕಂಥವರು, ನಿಮ್ಮ ಬಂಧು ಬಳಗ, ಯಾರೊಬ್ಬರು ಏನೋ ಮಾತಾಡಿದ್ರು ಅಂತೇಳಿ ಇಲ್ಲದ ಮನಸ್ಸಿಗೆ ನೋವು ಮಾಡಿಕೊಳ್ಳುವಂಥದ್ದು. ಒಟ್ಟಾರೆ ಇವತ್ತು ಆರೋಗ್ಯದಲ್ಲಾಗಲಿ, ಮನಸ್ಸಲ್ಲಾಗಲಿ, ಅಥವಾ ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಾಗಲಿ ಅಂತಹ ಒಂದು ಯಶಸ್ಸು ಕಾಣದಂಥ ಪರಿಸ್ಥಿತಿ ವೃಷಭ ರಾಶಿಯವರಿಗಿದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಒಂದು ಚಿಟಿಗೆ ಅವರೇಬೇಳೆ ಅಥವಾ ಮನೆಯಲ್ಲಿ ಅವರೇಬೇಳೆ ಇಲ್ಲ ಅಂದ ಪಕ್ಷದಲ್ಲಿ ಒಂದು ಚಿಟಿಗೆಯಷ್ಟು ಗೋಧಿ ಅಥವಾ ಅವರೇಬೇಳೆ ಎರಡನ್ನ, ಗೋಧಿ ಆದರೂ ಪೂರ್ವಾಭಿಮುಖ, ಅವರೇಬೇಳೆ ಆದರೂ ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ. ಆಗ ವೃಷಭ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಹಾಗೂ ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ತನಕ ವೃಷಭ ರಾಶಿಯವರು ಮಧ್ಯಾಹ್ನ 12 ರಿಂದ 4 ಗಂಟೆ ತನಕ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಮತ್ತೊಬ್ಬರ ಮಾರ್ಗದರ್ಶನದಂತೆ ನಡೆಸ್ತಕ್ಕಂಥದ್ದು ಭಾಳಷ್ಟು ಸೂಕ್ತ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಮನಸಾ ಇಚ್ಛೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಕಷ್ಟು ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಅಂದುಕೊಂಡಂತಹ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ತುಂಬ ದಿನಗಳಿಂದ ನಿಮ್ಮ ಪ್ರಯತ್ನ ವಿಫಲವಾಗಿದ್ದರೂ ಇವತ್ತು ಸಾಕಷ್ಟು ಲಾಭ ತಂದುಕೊಳ್ತಕ್ಕಂಥ ದಿನ. ಯಶಸ್ಸಿನ ಹಾದಿ ನಿಮಗಾದಾಗ ಅದರ ಫಲವೂ ಸಹಿತ ಸಮೃದ್ಧಿಯಾಗಿರುತ್ತೆ. ಇವತ್ತು ಭೂವರಹ ಸ್ವಾಮಿನ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಲಾಭವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಈಗ ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಜಿ, ಮಿಥುನ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀರಾ, ಕರ್ಕಾಟಕ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ಥಾನಮಾನ ವಿಶೇಷ, ಮನಸ್ಸಿಗೆ ನೆಮ್ಮದಿ ಮತ್ತಷ್ಟು ವಿಶೇಷ. ಇವತ್ತು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಒಳ್ಳೆ ಮನಸ್ಸಿನಿಂದ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೂ ದೂರಭಾರ ಪ್ರಯಾಣದ ಬಗ್ಗೆಯೂ ಅಧಿಕವಾದಂತಹ ಚಿಂತನೆ ಇದೆ. ಪುಣ್ಯಕ್ಷೇತ್ರಗಳಾಗಲಿ, ಅಥವಾ ನಿಮ್ಮ ಕೆಲಸದ ನಿಮಿತ್ತ ಊರಿನ ಪ್ರಯಾಣ ಮಾಡ್ತಕ್ಕಂಥದ್ದಾಗಲಿ, ಅಥವಾ ಇನ್ನಷ್ಟು ಜನಕ್ಕೆ ಹೊರದೇಶಕ್ಕೆ ನಿಮ್ಮ ಕೆಲಸ ಕಾರ್ಯಕ್ಕಾಗಲಿ, ಅಥವಾ ನಿಮ್ಮ ಮಾಡ್ತಕ್ಕಂತಹ ವೃತ್ತಿ ಧರ್ಮದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಪಡಿಸ್ಕೊಳ್ಳೋದಕ್ಕೋಸ್ಕರ ಹೊರದೇಶದಲ್ಲಿ ಹೋಗಿ ಕೆಲಸ ಮಾಡತಕ್ಕಂಥವ್ರಿಗೂ ಸಹಿತ ಇವತ್ತು ಸಾಕಷ್ಟು ವಿಶೇಷವಾದಂಥ ದಿನ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಇವತ್ತು ನಿಮ್ಮ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಂಡುಕೊಳ್ತೀರಿ. ಆದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಸಾಧ್ಯವಾದರೆ ಒಂದು ದೇವಿ ಆಲಯಕ್ಕೆ ಹೋಗಿ, ಅದರಲ್ಲೂ ರಾಹುಕಾಲದಲ್ಲಿ ದೇವಿಯ ದರ್ಶನ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಕರ್ಕಾಟಕ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಡ್ಡಿ ಆತಂಕ ಇದೆ. ಮನಸ್ಸು ನೆಮ್ಮದಿ ಇದ್ದಂಥ ರೀತಿಯಲ್ಲಿದೆ.
ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಕೆಲಸ ಯಾವುದ್ರ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸಹಿತ ಸೂಕ್ತವಾದಂತಹ ಲಾಭವನ್ನು ಕಂಡುಕೊಳ್ಳಿಕ್ಕಾಗ್ತಿಲ್ಲ. ಜೊತೆಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನೀವೇನೇ ಗರ್ಜಿಸಿದ್ರು ನಿಮ್ಮ ಪ್ರತಿಯಾಗಿರ್ತಕ್ಕಂಥ ಅಂದರೆ ನಿಮ್ಮ ಮುಂಭಾಗದಲ್ಲಿರ್ತಕ್ಕಂಥವ್ರು ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ಅಥವಾ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರು ಸ್ನೇಹಿತರು ಸಣ್ಣ ವಿಚಾರಕ್ಕೆ ನಿಮ್ಮ ಮನಸ್ಸನ್ನು ನೋಯಿಸುವಂತಹದ್ದು ನಿಮಗೆ ಅಸಮಾಧಾನ ತರುವಂತಹ ರೀತಿಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾರೆ. ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಇಡತಕ್ಕಂಥದ್ದು ಬಹಳ ಸೂಕ್ತ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಹೃದಯ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಲಿ ಅಥವಾ ಗರ್ಭಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಾಗಲಿ ಅಥವಾ ಮೊಣಕಾಲಿಗೆ ಸಂಬಂಧಪಟ್ಟ ಸಮಸ್ಯೆಗಳಾಗಲಿ ಒಟ್ಟಾರೆ ಹೇಳಬೇಕಂದ್ರೆ ಹೆಣ್ಣುಮಕ್ಕಳ ಆರೋಗ್ಯ ಪರಿಸ್ಥಿತಿ ಅಷ್ಟು ಸಮಂಜಸವಾದಲ್ಲ, ಎಚ್ಚರಿಕೆ ಇರಲಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಬಹಳ ಒಳ್ಳೆಯ ದಿನ, ಒಳ್ಳೆಯ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಇವತ್ತು ಎಂಥ ಒಂದು ವಿಚಾರ ಆದ್ರೂ ಸ್ವಲ್ಪ ಆಲೋಚನೆ ಮಾಡಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಅದರಿಂದ ಸಾಕಷ್ಟು ಕಾರ್ಯಗಳನ್ನು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಒಂದಿಡಿಯಷ್ಟು ಅಕ್ಕಿ ಅಥವಾ ಭತ್ತ ಇಂತಹದ್ದನ್ನು ಪಕ್ಷಿಗಳಿಗೆ ಹಾಕಿ. ನಿಮ್ಮ ಕೈಯಿಂದ ಒಂದಿಡಿಯಷ್ಟು ಅಕ್ಕಿ ಅಥವಾ ಭತ್ತ ಇಂತಹ ಧಾನ್ಯಗಳನ್ನು ಪಕ್ಷಿಗಳಿಗೆ ಹಾಕೋದ್ರಿಂದ ಇವತ್ತು ಸಾಕಷ್ಟು ಲಾಭವನ್ನು ಕನ್ಯಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯ ಯಶಸ್ಸಿನ ಹಾದಿಯಲ್ಲಿರ್ತೀರಿ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಫಲಾಫಲಗಳನ್ನು ಮುಂದಿನ ಭಾಗದಲ್ಲಿ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಈಗ ಒಂದು ಕರೆ ಸಿದ್ಧವಾಗಿದೆ, ಯಾರು ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ದೀಪಾ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ? ಬೆಂಗಳೂರು. ಬೆಂಗಳೂರಿನಿಂದ ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನಮ್ಮ ಬಗ್ಗೆ ಮಾತಾಡ್ಬೇಕು. ಹಾ, ಖಂಡಿತ ಮಾತಾಡಿ. ಗುರುಜಿ ಇದ್ದಾರೆ. ಹಲೋ ಹಲೋ ಗುರುಜಿ, ನಮಸ್ಕಾರ. ನಮಸ್ಕಾರ ತಾಯಿ, ಹೇಳಮ್ಮ. ನಂದೆಗೆ ಮಾತಾಡ್ಬೇಕು. ಹೇಳಮ್ಮ, ಏನ್ ವಿಚಾರ ತಾಯಿ? ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ನಮ್ದು ಪ್ರಾಬ್ಲಮ್ ಇದೆ, ಹೆಂಗೆ ಅದು ಸರಿ ಹೋಗುತ್ತಾ ಅಂತ ಕೇಳಬೇಕು. ಮದುವೆಯಾಗಿ ಎಷ್ಟು ವರ್ಷ ಆಯ್ತಮ್ಮ? ಮದುವೆಯಾಗಿ 15 ವರ್ಷ. ಮದುವೆಯಾಗಿ 15 ವರ್ಷ ಆಯ್ತು. ಈಗ ಸಮಸ್ಯೆ ಇದೆ. ಸಂತಾನ ಎಷ್ಟಮ್ಮ? ಮಕ್ಕಳಿದೆ. ಮತ್ತೆ ಈಗ ದಂಪತಿಗಳ ಮಧ್ಯದಲ್ಲಿ ಸಮಸ್ಯೆ ಬಂದ್ರೆ ಮಕ್ಕಳಿಗೂ ತೊಂದರೆ ಅಲ್ವಾ? ಹೌದು ಗುರುಜಿ, ಅದೇ ನನಗೆ ಪ್ರಾಬ್ಲಮ್. ಮಕ್ಕಳಿಗೋಸ್ಕರ ನಾನು ನೋಡ್ತಾ ಇದ್ದೀನಿ. ಹೌದಮ್ಮ, ನಮ್ಮ ಭಾರತ ದೇಶದ ಸ್ತ್ರೀಯರು ಹೆಣ್ಣು ಮಕ್ಕಳ ಆಲೋಚನೆ ಮಾಡ್ತಕ್ಕಂಥದ್ದು ಮೊದಲನೇ ವಿಚಾರನೇ ಇದು. ಸಂತಾನ ಆದ ನಂತರ ಆ ಮಕ್ಕಳ ಬಗ್ಗೆ ಆಲೋಚನೆ ಶುರುವಾಗುತ್ತೆ, ಅವ್ರ ಬಗ್ಗೆ ಎಲ್ಲವನ್ನೂ ಸಹಿತ ತ್ಯಾಗ ಮಾಡಬೇಕಾಗತ್ತೆ. ಆದರೂ ಆಲೋಚನೆ ಮಾಡಬೇಡ ತಾಯಿ. ನಿನ್ನ ಸ್ವರತರಂಗ ಪ್ರಕಾರ ಸಮಸ್ಯೆಗಳಿದೆ ನಿಜ. ಆ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸ್ಕೋಬೇಕು, ಯಾವ ಪ್ರಕಾರ ಅದನ್ನು ನಾವು ಕ್ಲಿಯರ್ ಮಾಡಿಕೊಂಡು ಆದಷ್ಟು ಸಂಸಾರವನ್ನು ನಿನ್ನ ಅಂಗೈಲಿ ಇಟ್ಕೊಳ್ಳೋವಂಥ ರೀತಿಯಲ್ಲಿ ನೀನು ನೋಡ್ಕೋಬೇಕು. ಯಾಕೆಂದರೆ ಒಳ್ಳೆ ಮಾತಿನಿಂದ ಅಥವಾ ನೀನು ತೃಪ್ತಿಯಾದಂಥ ಮಾತಿನಿಂದ ಸಂಸಾರ ಸರಿ ಹೋಗುತ್ತೆ ಅನ್ನೋದು ಭಾಳ ಕಷ್ಟಪಡ್ತಕ್ಕಂಥ ವಿಚಾರ. ಆದರೆ ಒಂದು ಭಗವತಿಯ ಅನುಗ್ರಹ ಇದೆ, ಆಲೋಚನೆ ಮಾಡಬೇಡ. ಸಾಧ್ಯವಾದಷ್ಟು ದುಡುಕಿ ತೀರ್ಮಾನ ತಂದುಕೋಬೇಡ. ನಿನ್ನ ಸ್ವರತರಂಗ ಪ್ರಕಾರ ಇದು ಬಹಳ ಪ್ರಸ್ತುತ, ಬಹಳ ಒಳ್ಳೆಯ ಕಾಲ, ಒಳ್ಳೆಯ ಸಮಯ. ಸಾಧ್ಯವಾದಷ್ಟು ನಿನ್ನ ಒಂದು ಹಿಡಿತಕ್ಕೆ ನೀನು ಸಂಸಾರ ತಂದುಕೊಳ್ಳುವಂಥದ್ದು ಬಹಳ ಉತ್ತಮ. ಹಾಗೆ ನೀನು ಮಾಡಬೇಕಾಗಿರ್ತಕ್ಕಂಥದ್ದು ಸಾಧ್ಯವಾದಷ್ಟು ಗಿರಿಜಾ ಕಲ್ಯಾಣವೋ ಅಥವಾ ಲಕ್ಷ್ಮೀನಾರಾಯಣನ ಕಲ್ಯಾಣೋತ್ಸವವೋ ಎಲ್ಲಿ ವಿಶೇಷವಾದಂತಹ ಕಲ್ಯಾಣೋತ್ಸವ ನಡೀತಕ್ಕಂಥ ಒಂದು ಸಾನ್ನಿಧ್ಯದಲ್ಲಿ, ಸಾನ್ನಿಧ್ಯ ಅಂದರೆ ಕಲ್ಯಾಣೋತ್ಸವ ಎಲ್ಲಾಗುತ್ತೋ ಆ ಸ್ಥಳದಲ್ಲಿ ಕೊಟ್ಟಂಥ ಅಕ್ಷತೆ ಪ್ರಸಾದವನ್ನು ನೀವು ನಿಮ್ಮ ಪತಿದೇವರು ಸ್ವಲ್ಪ ಅಕ್ಷತೆ ಪ್ರಸಾದವನ್ನು ತಲೆಗೆ ಹಾಕ್ಕೊಳ್ಳೋದ್ರಿಂದಲೂ ನಿಮ್ಮಲ್ಲಿ ಲಗ್ನದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ, ಮನಸ್ಸಿಗೊಂದಿಷ್ಟು ಶಾಂತಿ ನೆಮ್ಮದಿ ಸಿಗುತ್ತೆ. ಒಳ್ಳೆಯದಾಗಲಿ ತಾಯಿ. ದೀಪಾ ಅವರು ಕರೆ ಮಾಡಿದರು ಬೆಂಗಳೂರಿನಿಂದ. ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಅಮ್ಮ. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ರತ್ನಮ್ಮ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಚಿಕ್ಕಬಳ್ಳಾಪುರದವರಿಂದ, ಬೆಂಗಳೂರಲ್ಲಿ ಇದ್ದೀವಿ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನನ್ನ ಮಗನ ಬಗ್ಗೆ. ನನ್ನ ಬಗ್ಗೆ ಮಾತು ಮಗ ಇಲ್ಲ, ನಾನು ಇದೀನಿ ಮಾತಾಡ್ತೀನಿ. ಮಾತಾಡಿ ಮಾತಾಡಿ. ಹಲೋ 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 ಗುರುಜಿ, ನಮಸ್ತೆ. ಗುರುಜಿ ನಮಸ್ತೆ. ತಾಯಿ ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ಗುರುಜಿ. ಹೇಳಮ್ಮ, ಏನ್ ಸಮಸ್ಯೆ ತಾಯಿ? ನನಗೆ ಶುಗರ್ ಒಂದೈತೆ. ಅದರಲ್ಲಿ ತುಂಬಾ ನೋವು ಗುರುಜಿ. ತಿರ್ಗೋ ಹೊಟ್ಟೆ ಪ್ರಾಬ್ಲಮ್ ಅಂತ, ಗರ್ಭಕೋಶ ತೊಂದ್ರೆ ಬೇರೆ ಐತೆ ಅಂತ ಹೇಳವ್ರೆ. ತುಂಬಾ ನೋವು ಬರುತ್ತೆ. ನಮ್ಗೆ ಸರಿಯಾಗಿದ್ರೆ ಗಡಿ ಹುಷಾರಿರಲ್ಲ ಗುರುಜಿ. ನೋಡಮ್ಮ, ಶುಗರ್ ಬಂದ್ಮೇಲೆ ದೇಹ ನಮ್ ಕಂಟ್ರೋಲ್ ಇರೋದಿಲ್ಲ. ದೇಹ ಪರಿಸ್ಥಿತಿ ಹೀಗೆಲ್ಲ ವ್ಯತ್ಯಾಸಗಳು ಬರ್ತಾನೆ ಇರುತ್ತೆ. ಆದರೆ ಶುಗರ್ ಇದೆ ಅಂತಕ್ಕಂಥದ್ದು ನಿನ್ನ ಮೈಂಡಿಗೆ ತಂದ್ಕೊಳ್ಳೇಬಾರ್ದು. ಆದಷ್ಟು ನಿನ್ನ ಕಾರ್ಯ ಚಟುವಟಿಕೆಗಳನ್ನು
ಬೇರೆ ಬೇರೆ ಮಾರ್ಗಗಳನ್ನು ನೋಡಿ ನಮ್ಮ ಮನಸ್ಸಲ್ಲಿ ಆರೋಗ್ಯ ಸರಿಯಿಲ್ಲ, ನನಗೆ ಶುಗರ್ ಇದೆ ಅಂತಕ್ಕಂಥದ್ದನ್ನು ಫಸ್ಟ್ ಮೈಂಡಿಂದ ತೆಗಿಬೇಕು. ನೋಡಮ್ಮ, ಶುಗರ್ ಇದೆ ಅಂತಕ್ಕಂಥದ್ದನ್ನು ಮನಸ್ಸಲ್ಲಿ ತಂದುಕೊಂಡ್ರೆ ಸಹಿತ ಶುಗರ್ ಮತ್ತಷ್ಟು ಜಾಸ್ತಿ ಆಗುತ್ತೆ. ಯಾವತ್ತು ನೋಡಿ ಅತಿಯಾದಂತ ಚಿಂತನೆ, ಆಪರೇಷನ್ ಮಾಡಬೇಕು ಗರ್ಭಕೋಶ ಅಂದ್ರು. ನನಗೂ ಶುಗರ್ ಜಾಸ್ತಿ ಇದ್ದಕ್ಕೆ ಮಾಡಿಸ್ಕೊಂಡಿಲ್ಲ, ಮನೆ ವಾಪಸ್ ಬಂದೆ. ಗರ್ಭಕೋಶ ಆಪರೇಷನ್ ಮಾಡಬೇಕು ಅಂದ್ರೆ ಅದಕ್ಕೆ ಬಹುಶಃ ಗರ್ಭಕೋಶದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ರೆ ಡಾಕ್ಟರ್ ಹೇಳಿರ್ತಾರೆ. ಇದಕ್ಕೆ ಶುಗರ್ ಜಾಸ್ತಿ ಇದೆ, ನಾನು ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಶುಗರ್ ಜಾಸ್ತಿ ಇದ್ರು ಸಹಿತ ಶುಗರ್ನ ಆದಷ್ಟು ಕಂಟ್ರೋಲ್ ಮಾಡ್ತಾರೆ. ಹೌದಮ್ಮ, ಕಂಟ್ರೋಲ್ ಮಾಡಿಸ್ಕೊಂಡು ಒಮ್ಮೆ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ. ಯಾಕೆಂದ್ರೆ ನೋಡಿ, ಶುಗರು ಅಂತೀರಿ ಜೊತೆ ಗರ್ಭಕೋಶ ಸಮಸ್ಯೆ ಅಂತೀರಿ. ಗರ್ಭಕೋಶದಲ್ಲಿ ತೊಂದರೆ ಇದ್ರೆ ಅದು ದಿನೇ ದಿನ ಹೆಣ್ಮಕ್ಳಿಗೆ ಜಾಸ್ತಿ ಸಮಸ್ಯೆ ಆಗುತ್ತೆ. ಸಾಧ್ಯವಾದಷ್ಟು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಮೊದಲು ಮನಸ್ಸಿಂದ ಆ ನೋವನ್ನ ತೆಗಿರಿ. ನಿಮ್ಮ ಮನಸ್ಸಲ್ಲಿ ಶುಗರ್ ಇದೆ ಅಂತಕ್ಕಂಥದ್ರ ಬಹಳ ಬಲವಾಗಿ ಬೇರೂರು ಬಿಟ್ರೆ ನಿಮಗೆ ಮತ್ತಷ್ಟು ನಿಮಗೆ ಅರಿವಿಲ್ಲದಂತೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನನಗೆ ಏನು ತೊಂದರೆ ಇಲ್ಲ. ಮಾ, ನಿಮ್ಮ ಸ್ವರ ತರಂಗದಲ್ಲಿ ತುಂಬಾ ಬ್ರೇಕ್ ಇದೆ, ಅಂದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಏನೂ ಸ್ಪಷ್ಟತೆಯಿಂದ ಕೇಳಿಸ್ತಾ ಇಲ್ಲ. ಇಲ್ಲಮ್ಮ, ಸ್ವರದಲ್ಲಿ ತುಂಬಾ ವ್ಯತ್ಯಾಸ ಬರ್ತಾ ಇದೆ, ಅಂದ್ರೆ ಬಹಳ ಡಿಸ್ಟರ್ಬೆನ್ಸ್ ಇದೆ. ನೀವು ಸಿಗ್ನಲ್ಸ್ ಇರುವಂತ, ನಿಮ್ಮಲ್ಲಿ ಸಿಗ್ನಲ್ ಎಲ್ಲಿ ಸಿಗುತ್ತೋ ಆ ಜಾಗದಲ್ಲಿ ನಿಂತು ಮಾತಾಡ್ಬೇಕು. ಅದೇ ಗುರುಜಿ, ನಮ್ ದೊಡ್ಡ ಮಗ ತುಂಬಾ ಗಲಾಟೆ ಮಾಡ್ತಾನೆ ಮನೆಯಲ್ಲಿ. ಅವನು ಸ್ವಲ್ಪ ಕೋಪ ಇಷ್ಟ ಅಂದ್ರೆ ಚೆನ್ನಾಗಿರ್ತಾನೆ, ಇದ್ದಕ್ಕಿದ್ದಂಗೆ ಕೋಪ ಬರ್ತದೆ. ನಾನ್ ಮನೆ ಬಿಟ್ಟು ಹೋಯ್ತೀನಿ, ಮನೆ ಬಿಟ್ಟು ಹೋಯ್ತೀನಿ ನಿಮ್ಗೆ ಅಂತ ಬೈತಾ ಇರ್ತಾನ ಗುರುಜಿ ನನ್ಗೆ. ನೋಡಮ್ಮ, ಮನೇಲಿದ್ದು ನೀವು ಸಮಯಕ್ಕೆ ಸರಿಯಾಗಿ ಇಷ್ಟು ಊಟ ಹಾಕ್ತೀರಿ, ಸಾಕ್ತಾ ಇದ್ದೀರಿ, ನಿಮ್ಮ ಮನೇಲಿ ಜಾಗ ಇದೆ. ಮನೆ ಬಿಟ್ಟು ಹೊರಗಡೆ ಹೋಗಿ ಏನ್ ಮಾಡ್ಬೇಕು? ಏನ್ ಮಾಡ್ತಾರೆ, ದೊಡ್ಡವ್ರ ಆಗವ್ರ ಇವಾಗ ದುಡಿತಾರೆ. ನೋಡಮ್ಮ, ಎಷ್ಟೇ ದುಡಿಬಹುದು, ಇರ್ತಕ್ಕಂಥ ಗೂಡು ಬಿಟ್ಟು ಆಚೆ ಕಡೆ ಹೋದ್ರೆ ಫುಟ್ಪಾತ್ ಅಲ್ಲಿ ಇರ್ಬೇಕು, ವಿನಃ ಯಾರು ಗೂಡು ಕೊಡೋದಿಲ್ಲ. ಹಾಗೆ ಸಪ್ರೇಟ್ ಮನೆ ಮಾಡಿ ಬದುಕೋದು ಬಹಳ ಕಷ್ಟ ಇದೆ ಇವತ್ತಿನ ದಿವಸ ಅಲ್ಲಿ. ನೀವು ನಿಮ್ಮ ಸ್ವರತರಂಗ ಪ್ರಕಾರ ಏನೂ ಆಗುದಿಲ್ಲ, ಧೈರ್ಯವಾಗಿರಿ, ಸ್ವಲ್ಪ ದಿವಸ ಈ ಕಷ್ಟ ಎಲ್ಲ ಸಾಲ್ವ್ ಆಗುತ್ತೆ, ಒಳ್ಳೇದಾಗ್ಲಿ. ರತ್ನಮ್ಮ ಅವರು ಕರೆ ಮಾಡಿದ್ರು ಚಿಕ್ಕಬಳ್ಳಾಪುರದಿಂದ, ಅವ್ರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ ಹೆಸರು ಹೇಳಿ. ಮೇಡಮ್, ನನ್ನ ಹೆಸರು ಶಶಿಕಲಾ ಅಂತ. ಎಲ್ಲಿಂದ ಕರೆ ಮಾಡಿದೀರಾ? ಮೇಡಮ್, ನಾವು ಯಲಂಕ ಸಿಂಗ್ನಾಯ್ಕನಲ್ಲಿ ಅಂತ ಹೇಳ್ಬಿಟ್ಟು. ಬೆಂಗಳೂರಿನಿಂದಾನೆ? ಹೌದು, ಬೆಂಗಳೂರಿಂದ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ಮ್ಯಾಮ್, ನನ್ನ ಬಗ್ಗೆನೇ ಮಾತಾಡ್ಬೇಕಾಗಿತ್ತು. ಮೇಡಮ್, ಗುರುಜಿ ಇದಾರೆ, ಮಾತಾಡಿ. ಹೇಳಿ ಮೇಡಮ್. ಹಲೋ ಗುರುಜಿ. ನಮಸ್ಕಾರ ಗುರುಜಿ. ಹೇಳಮ್ಮ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ ತಾಯಿ. ಗುರುಜಿ, ನಾನು ಎಷ್ಟು ವರ್ಷಗಳಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ, ಇಷ್ಟೊತ್ತಲ್ಲಿ ನನ್ ಕರೆ ಸಿಕ್ಕಿದ್ದು ತುಂಬಾ ಖುಷಿ ಆಗ್ತಾ ಇದೆ ಗುರುಜಿ. ಒಳ್ಳೇದಾಗ್ಲಿ ತಾಯಿ. ನನ್ಗಂತೂ ತಡಿಯಕ್ಕಾಗ್ತಾ ಇಲ್ಲ ನನ್ ಖುಷಿ ಗುರುಜಿ. ನಿಜವಾಗ್ಲೂ ನನ್ಗಂತೂ ಹೇಳೇ ಏನ್ ಮಾತಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಕರೆ ಸಿಕ್ಕಿದೆ, ಮಾತಾಡ್ತಾ ಇದ್ದೀರಿ. ಹೌದು ಗುರುಜಿ, ದಯವಿಟ್ಟು ನನ್ ಕರೆ ಕಟ್ ಮಾಡ್ಬೇಡಿ. ನನಗೆ ಇಷ್ಟೊಂದು ಕಷ್ಟಗಳಿದೆ ಗುರುಜಿ, ನಾನು ಎಷ್ಟೋ ಹೇಳ್ಕೊಬೇಕು ಗುರುಜಿ. ಆಯ್ತು, ಮಾತಾಡು ತಾಯಿ. ಇವತ್ತಿನವರೆಗೂ ಮಾಧ್ಯಮದ ಇತಿಹಾಸದಲ್ಲಿ, ಅದರಲ್ಲೂ ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ ಯಾರೊಬ್ಬರ ಕರೆಯನ್ನು ಸಹಿತ ನಾವು ಮಧ್ಯದಲ್ಲಿ ಯಾರಿಗೂ ಕರೆ ಕಟ್ ಮಾಡಿಲ್ಲ. ಚಾತುರ್ಯಗಳಿಂದ ನಾನು ನೋಡ್ತೀನಿ ಯಾವಾಗ್ಲೂ ನಿಮ್ಮ ಪ್ರೋಗ್ರಾಮ್ ನೋಡ್ತಾನೆ ಇರ್ತೀನಿ ಬೆಳಗ್ಗೆ ನನ್ನ ಟೈಮ್ ಸಿಕ್ಕದಾಗೆಲ್ಲ. ನೀವು ಎಷ್ಟೋ ಜನಕ್ಕೆ ಎಷ್ಟೋ ಸಂಸಾರಗಳ ಬಗ್ಗೆ ಎಷ್ಟೊಂದು ಎಲ್ಲ ಅರಿವು ಮೂಡಿಸ್ತಿದ್ರ, ವಿದ್ಯಾರ್ಥಿಗಳ ಬಗ್ಗೆ ಎಷ್ಟೊಂದು ಹೇಳ್ತಿದ್ದೀರಲ್ಲ ಗುರುಜಿ. ನನಗೆ ಎಷ್ಟು ಖುಷಿ ಆಗುತ್ತಂದ್ರೆ ನಿಜವಾಗ್ಲೂ ಗುರುಜಿ, ನಿಮ್ಮ ಯಾವಾಗ ನೋಡ್ತೀನಿ ಅನಿಸ್ತಾ ಇದೆ ಗುರುಜಿ. ನನ್ಗೆ ಪ್ರತಿದಿನ ನಿಮ್ಮ ಮನೆಯಲ್ಲೇ ಇರ್ತೇನೆ. ಮ್ಯಾರೇಜ್ ಆಗಿತ್ತು, ಅವರು ತೀರ್ಕೊಂಡ್ಬಿಟ್ರು. ಅಯ್ಯೋ. ಅವ್ರು ತೀರ್ಕೊಂಡಿದ್ದಾದ್ಮೇಲೆ ಮತ್ತೆ ನಾನು ಇನ್ನೊಂದು ಮದುವೆ ಮಾಡ್ಕೊಂಡಿದ್ದೀನಿ ಗುರುಜಿ. ಅವ್ರ ಇಬ್ಬರು ಮಕ್ಕಳು ಅಂದ್ರೆ, ಅವರು ಫಸ್ಟ್ ಹೆಂಡತಿ ಬಂದ್ಬಿಟ್ಟು ಏನೋ ವಿಷ ಸೇವಿಸಿ ತೀರ್ಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ಮದುವೆ ಮಾಡ್ಕೊಂಡಿದ್ದೀನಿ ಗುರುಜಿ. ನನ್ನ ಲೈಫ್ ಬಗ್ಗೆ ನನಗೇನು ಅಂತ ಅರ್ಥ ಆಗ್ತಿಲ್ಲ. ನಮ್ಮಮ್ಮನಿಗೆ ಬೇರೆ, ನನ್ನ ಒಬ್ಳೇ ಮಗಳು ಗುರುಜಿ. ನಿನಗೆ ಮೊದಲು ಗಂಡ ತೀರೋದ ನಂತರ ಈ ಕಡೆ ಈ ತರಹ ಸಮಸ್ಯೆ ಇರುವಂತದನ್ನು ಪುನಃ ನಿನ್ನ ಮದುವೆ ಆಗಿದೆಯಾ? ಹೌದು ಗುರುಜಿ. ಒಬ್ರು ಗುರುಜಿ ಹತ್ರ ಕೇಳಿದ್ದಕ್ಕೆ, ಯಾರೋ ಒಬ್ರು ಶಾಸ್ತ್ರ ಹತ್ರ ಕೇಳಿದ್ದಕ್ಕೆ
ನೀನು ಅವ್ರನ್ನ ಮದ್ವೆ ಆಗ್ಬೇಡ, ನಿನ್ ಕಷ್ಟಗಳು ಬರುತ್ತೆ ಅಂತ ಹೇಳಿದ್ರು ಗುರುಜಿ. ಅದು ಎಲ್ಲ ನೋಡಿ ಮಾಡ್ಕೊಂಡಿದ್ದೆ, ಹಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಮಕ್ಳಿಗೆ ನನ್ ಲೈಫ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಮದ್ವೆ ಮಾಡ್ಕೊಂಡೆ ಗುರುಜಿ. ಆದ್ರೆ ಪರವಾಗಿಲ್ಲ, ಇವಾಗೇನು ಚೆನ್ನಾಗೇ ಇದ್ದೀನಿ. ಅವ್ರೊಂದ್ ಸ್ವಲ್ಪ ಡ್ರಿಂಕ್ ಮಾಡ್ತಾರ ಅಷ್ಟು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಅವರಿಂದ ನನ್ಗೆ. ಆದ್ರೆ ಆ ಪ್ರಾಬ್ಲಮ್ ಇಲ್ಲ ಅಂತ ನೀನು ಹೇಳ್ತಿದ್ಯಾ? ಆ ಡ್ರಿಂಕ್ಸ್ ಮಾಡುವಂತದನ್ನ ಸಾಧ್ಯವಾದಷ್ಟು ನೋಡಮ್ಮ. ಮದುವೆಗೆ ಎಷ್ಟು ವರ್ಷ ಆಯ್ತು ಗುರುಜಿ? ಮದುವೆಗೆ ಎಷ್ಟು ವರ್ಷ ಆಯ್ತಮ್ಮ? ಇನ್ನ ಹತ್ತನೇ ತಿಂಗಳಲ್ಲಿ ನಡೀತಾ, ಹತ್ತನೇ ತಿಂಗಳಲ್ಲಿ ನಡೀತಾ ಗುರುಜಿ. ಜನವರಿಗೆ ಒಂದ್ ವರ್ಷ ಕಂಪ್ಲೀಟ್ ಆಗುತ್ತೆ ಗುರುಜಿ. ನಾನೊಂದು ಕಿವಿ ಮಾತು ಹೇಳ್ತೀನಿ ಕೇಳು. ಈಗ ನಿನ್ನ ಕೈಲಿ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ ಆಗುತ್ತೆ. ಹೌದು ಗುರುಜಿ. ಇನ್ನು ಮದುವೆ ಆಗಿ ಬರೀ ಒಂದು ವರ್ಷ ಅಂತ ಹೇಳ್ತಾ ಇದ್ಯಾ, ಈಗಲೇ ನೀನು ಬುದ್ಧಿವಂತ ಹೆಣ್ಣಾಗಿದ್ರೆ ಇಷ್ಟೊತ್ತಿಗೆ ಅವ್ರು ಕುಡಿಯೋ ಚಟನ ಬಿಡಿಸ್ಬಿಡ್ಬೇಕಾಗಿತ್ತು ಗುರುಜಿ. ಇಷ್ಟೊತ್ತಿಗಾಗಲೇ ಅವ್ರು ಕುಡಿತಕ್ಕಂಥ ಆ ಚಟವನ್ನ ನೀನು ಬಿಡಿಸ್ಬೇಕಾಗಿತ್ತು ಗುರುಜಿ. ನಾನು ಎಷ್ಟೊಂದು ಹೇಳಿದೆ ಗುರುಜಿ, ನನ್ನ ಮಗುಗೂ ಹೇಳಲ್ಲ ಗುರುಜಿ, ಅಷ್ಟೊಂದು ಬುದ್ಧಿವಾದ ಹೇಳ್ತೀನಿ ಗುರುಜಿ, ಆದ್ರೂ ನಾನು ಗಲಾಟೆ ಮಾಡ್ಕೊಳಕ್ಕೆ ರೆಡಿ ಇಲ್ಲ ಗುರುಜಿ. ಹಾಗಲ್ಲ, ಇದು ಗಲಾಟೆ ಮಾಡ್ಕೊಳ್ಳೋದಲ್ಲ, ಮದುವೆ ಆದ ಒಂದು ವರ್ಷ ಅಂತ ಹೇಳ್ತಿದ್ಯಾ. ಹೌದು ಗುರುಜಿ. ಈಗ ನಿನ್ನ ಅವಶ್ಯಕತೆ, ನಿನ್ನ ಮಾತು, ನಿನ್ನ ರೀತಿ ನೀತಿ, ನಿಮ್ಮ ನಡೆ ನಡವಳಿಕೆಗಳು ಇದೆಲ್ಲವೂ ಸಹಿತ ಅವರ ಹೃದಯದಲ್ಲಿಟ್ಟು ನೋಡ್ಕೊಳ್ತಾರೆ. ಹೌದು ಗುರುಜಿ. ಈ ಸಮಯದಲ್ಲಿ ನಿನ್ನ ಮಾತನ್ನ ಪೂರ್ತಿ ಆಲಿಸುವಂತಹ ಶಕ್ತಿ ಅವರಲ್ಲಿರುತ್ತೆ. ಹೌದು ಗುರುಜಿ. ಇಂಥದ್ದನ್ನೇ ನೀನು ಉಪಯೋಗ ಬಂಡವಾಳ ಮಾಡಿಕೊಂಡು ಆದಷ್ಟು ಅವ್ರನ್ನ ಸರಿಯಾದಂತ ಒಳ್ಳೆ ದಾರಿ ಕರ್ಕೊಂಡ್ ಬರ್ಬೇಕು ನೀನು ಗುರುಜಿ. ಎಷ್ಟೊಂದು ಟ್ರೈ ಮಾಡ್ತಾ ಇದೀನಿ ಗುರುಜಿ, ಆದ್ರೂ ಈಗ ಒಂದ್ ಸ್ವಲ್ಪ ಪರವಾಗಿಲ್ಲ ಗುರುಜಿ. ಮುಂಚೆ ಇನ್ನೂ ಜಾಸ್ತಿ ಕುಡಿತಾ ಇದ್ರು, ಜಾಸ್ತಿ ಇದಾಡಿ ಇದು ಒಂಥರ ಏನೋ ಲೂಸ್ ತರ ಏನೋ ಆಡ್ತಿದ್ರಂತೆ. ಅದಂತ ಅವ್ರು ಹೇಳ್ತಾರೆ ನನ್ಗೆ. ನಾನು ಹೇಳ್ತೀನಿ ಕೇಳು. ಪರವಾಗಿಲ್ಲ, ಚೆನ್ನಾಗಿ ಅವ್ರೆ. ಈಗ ನೀನ್ ಮಾಡ್ಬೇಕಾದೇನ್ ಗೊತ್ತಾ, ಪ್ರತಿದಿನ ಅವ್ರ ತಲೆಗೆ ಆದಷ್ಟು ಅವ್ರನ್ನ ನೈಸ್ ಆಗಿ ನಗ್ನಗ್ತ ಮಾತಾಡಿ. ನಿನ್ನ ಎರಡು ಮಕ್ಕಳು ಒಂದಲ್ಲ, ಆ ಎರಡು ಮಕ್ಕಳ ಜೊತೆ ಇದು ಒಂದು ಮಗು ಅಂತ ಹೇಳ್ಕೊಂಡು ಅವ್ರಿಗೆ ಅಷ್ಟು ಜ್ಞಾನ ಬುದ್ಧಿ ಹೇಳ್ಬೇಕು ನೀನು. ಹೇಳ್ತೀನಿ ಗುರುಜಿ, ಎಷ್ಟೊಂದು ಹೇಳ್ತೀನಿ ಗೊತ್ತಾ ಗುರುಜಿ. ಅದು ಯಾರು ಹೇಳಲ್ಲ ಗುರುಜಿ, ಎಷ್ಟು ನಾನು ಯಾರು ಏನೇ ಹೇಳಿದ್ರು ನನ್ನ ತಲೆಗೆ ಹಾಕೊಳ್ಳಲ್ಲ ಗುರುಜಿ. ಎಷ್ಟು ಬುದ್ಧಿವಾದ ಹೇಳ್ತೀನಿ ಅಂದ್ರೆ ನನ್ನ ಮಗು ಕೂಡ ಹೇಳ್ತೀನಿ ಗುರುಜಿ ಅವ್ರಿಗೆ. ಅದು ನಿನ್ನ ಸಂಸಾರ, ನಿನ್ನ ಅಂಗೈಯಲ್ಲಿ ಇಟ್ಕೋಬೇಕಾದ ನಿನ್ನ ಧರ್ಮ. ಹೌದು ಗುರುಜಿ. ಇವತ್ತು ನೀನು ಸಂಸಾರ, ನಿನ್ನ ಸಂಸಾರ ನಿನ್ನ ಅಂಗೈಯಲ್ಲಿ ಇಟ್ಕೊಂಡ್ರೆ ನಾಳೆ ಚೆನ್ನಾಗಿರ್ತಕ್ಕಂಥದ್ದು ನೀನೇ. ಹೌದು ಗುರುಜಿ. ಅದಕ್ಕೋಸ್ಕರ ಈಗ ನೀನ್ ಏನಾದ್ರು ಲೂಸ್ ಬಿಟ್ಬಿಟ್ರೆ ಆಯ್ತು ಬಿಡು, ಪರವಾಗಿಲ್ಲ, ಏನೋ ಸ್ವಲ್ಪ ತಾನೇ, ಒಂದ್ ಸ್ವಲ್ಪ ಕುಡ್ಕೊ ಬನ್ನಿ, ಸ್ವಲ್ಪ ಕುಡ್ಕೊ, ಇವತ್ತು ಸ್ವಲ್ಪ, ನಾಳೆ ಬಕೆಟ್ ಗಟ್ಲೆ ಕುಡಿತಾರೆ. ಹೌದು ಗುರುಜಿ, ಹಂಗೆ ಗುರುಜಿ ಅವ್ರು ಮಾಡ್ತಾ ಇರೋದು ಇವಾಗ. ಅದಕ್ಕೋಸ್ಕರ ಅಂತ ಅವಕಾಶ ಮಾಡ್ಕೋಬೇಡಿ, ನಿನ್ನ ಸಂಸಾರ ಚೆನ್ನಾಗಿಟ್ಕೋ. ನಿನ್ನ ಸ್ವರತರಂಗದಲ್ಲಿ ಸಾಕಷ್ಟು ಯಶಸ್ಸಿದೆ, ಖಂಡಿತ ನೀನ್ ಚೆನ್ನಾಗಿರ್ತೀಯ, ಧೈರ್ಯವಾಗಿರ್ತಾಯಿ. ಮತ್ತೆ ನನ್ ಮಕ್ಳು ಬೇಡ ಅನ್ಕೊಂಡಿದೀನಿ ಗುರುಜಿ, ಮಕ್ಳಾಗೋ ಸಂಭವ ಇದೆಯಾ ಗುರುಜಿ ನಂಗೆ? ಅಮ್ಮ, ಈ ಪ್ರಶ್ನೆಗೆ ಈ ವೇದಿಕೆ ಅಷ್ಟು ಸೂಕ್ತವಲ್ಲ ಪ್ರಶ್ನೆ ಉತ್ತರ. ಆದ್ರೂ ನಾನು ಹೇಳ್ತೀನಿ, ಈ ವಿಚಾರದಲ್ಲಿ ನನ್ನ ಎರಡನೇ ಮಾತು ಮುಂದಕ್ಕೆ ಬರೋದು ಬಹಳ ಕಷ್ಟವೇ, ಆದರೂ ನೀನು ಒಳ್ಳೇದಾಗ್ಲಿ ಅಂತ ನಾನು ಹರಿಸ್ತೀನಿ ತಾಯಿ, ಒಳ್ಳೇದಾಗ್ಲಮ್ಮ. ಶಶಿಕಲಾ ಅವರು ಕರೆ ಮಾಡಿದ್ರು ಬೆಂಗಳೂರಿನ ಯಲಹಂಕದಿಂದ. ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಜಿ, ತುಲಾ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ, ಇನ್ನು ತುಲಾ ರಾಶಿ. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಸ್ವಲ್ಪ ಸಂಕಷ್ಟಗಳನ್ನು ನೋಡ್ತೀರಿ. ಆಡ್ತಕ್ಕಂತಹ ಮಾತು ಎಷ್ಟೇ ಸೌಮ್ಯವಾಗಿ ಸಮಾಧಾನವಾಗಿದ್ದರೂ ಎಲ್ಲೋ ಒಂದು ಕಡೆ ವ್ಯತ್ಯಾಸಗಳು ಕಂಡು ಅದರಿಂದ ಸಣ್ಣ ಪುಟ್ಟ ವ್ಯಾಜ್ಯಗಳು ಶುರುವಾಗುವಂಥ ರೀತಿಯಲ್ಲಿರುತ್ತೆ. ಮನೆಯಲ್ಲಾಗಲಿ, ಹೊರಗಡೆ ಸ್ನೇಹಿತರ ಹತ್ರ ಆಗಲಿ, ಅಥವಾ ನೀವು ಮಾಡ್ತಕ್ಕಂಥ ವ್ಯವಹಾರಗಳು, ಅಥವಾ ನಿಮ್ಮ ಯಾವುದೇ ಲೇವಾದೇವಿಗಳು, ಎಲ್ಲೇ ಆದರೂ ಭಾಳಷ್ಟು ಹುಷಾರಾಗಿರಬೇಕು, ಹೆಚ್ಚು ಜಾಗೃತೆಯಾಗಿ ಇವತ್ತು ನಡೀಬೇಕು. ಇವತ್ತು ನಿಮ್ಮ ನಡೆದು ಓಡಾಡ್ತಕ್ಕಂಥ ಸ್ಥಳಗಳಲ್ಲೂ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳೋಂಥ ಸಾಂದ್ರತೆ ಇರುತ್ತೆ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನಿಮ್ಮ ಮನೆದೇವರನ್ನು ಪ್ರಾರ್ಥನೆ ಮಾಡಿ, ಜೊತೆಗೆ ರಾಹುಕಾಲದಲ್ಲಿ ದುರ್ಗಾದೇವಿಯ ಅನುಷ್ಠಾನವನ್ನು ಮಾಡಿ. ದುರ್ಗಾದೇವಿ ಮಂದಿರಕ್ಕೆ ಹೋಗ್ತಕ್ಕಂಥದ್ದು ಅಥವಾ ರಾಹುಕಾಲದಲ್ಲಿ ದೇವಿಯ ಹೆಸರು ಹೇಳಿ ಮಕ್ಕಳಿಗೆ ಏನಾದ್ರು ಒಂದಿಷ್ಟು ತಿಂಡಿ ತಿನಿಸುಗಳನ್ನು ತಿನ್ನಿಸೋದ್ರಿಂದ ಇರ್ತಕ್ಕಂಥ ದೋಷ ದೂರ ಆಗಿ ಮನಸ್ಸಿಗೆ ಒಂದಿಷ್ಟು ಶಾಂತಿ ನೆಮ್ಮದಿ ಸಿಗಬಹುದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲೂ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಆದರೆ ಮಾಡಬೇಕಾಗಿರ್ತಕ್ಕಂತಹ ಜವಾಬ್ದಾರಿ ಕೆಲಸಗಳನ್ನು ಎಲ್ಲೋ ಒಂದು ಕಡೆ ಮೈ ಮರೆತು ಬಿಟ್ಬಿಡ್ತೀರಿ. ಆದರೆ ಎಷ್ಟು ಅಚ್ಚುಕಟ್ಟಾಗಿ ಜವಾಬ್ದಾರಿಯುತವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ನಿರ್ವಹಿಸ್ತೀರೋ ಅಷ್ಟೇ ಅಭಿವೃದ್ಧಿಯನ್ನು ಶೀಘ್ರವಾಗಿ ತಂದುಕೊಳ್ಳಬಹುದು. ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ತಂದುಕೊಂಡು ಒಳ್ಳೆ ಮನಸ್ಥಿತಿಯಿಂದ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಾ ಹೊರಟ್ರೆ ಅದರಿಂದ ಲಾಭವೇ ಜಾಸ್ತಿ. ಆದರೆ ಇವತ್ತಿನ ದಿವಸ ನೀವು ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳಲ್ಲಿ ಯಾವುದೇ ನಿರ್ಧಾರಗಳು ಏನೇ ಮಾಡೋಕ್ಕೆ ಹೊರಟರೂ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ತಂದುಕೊಳ್ತೀರಿ. ಜೋಪಾನ, ಎಚ್ಚರಿಕೆಯೂ ಬೇಕು, ಅದರೊಂದಿಗೆ ಜವಾಬ್ದಾರಿಯುತವಾದಂತಹ ನಡೆ ನಡವಳಿಕೆಯೂ ಬೇಕು. ಇನ್ನು ಧನುರಾಶಿ.
ಧನು ರಾಶಿಯಲ್ಲಿರ್ತಕ್ಕಂಥವ್ರು ಲಾಭವನ್ನು ಕಾಣ್ತೀರಿ, ಮನಸ್ಸಿಗೆ ಶಾಂತಿಯನ್ನು ತಂದುಕೊಳ್ತೀರಿ, ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇದೆ. ಜೊತೆಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸಾಕಷ್ಟು ಲಾಭವನ್ನೇ ನೋಡ್ತೀರಿ. ಇವತ್ತು ಯಾರೊಬ್ಬರಾದರೂ ಸಹಿತ ಅಂದರೆ ಧನು ರಾಶಿಯಲ್ಲಿರ್ತಕ್ಕಂಥವ್ರು ಮಹಾವಿಷ್ಣು ಆಲಯಕ್ಕೆ ಹೋಗಿ ವಿಷ್ಣು ಆಲಯದಲ್ಲಿ ಒಂದಿಷ್ಟು ಗೋಧಿ ಬೆಲ್ಲವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಧನುರಾಶಿಯಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಹಾಗೆ ನಿಮ್ಮ ತಂದೆಯವರ ಆರೋಗ್ಯದ ಕಡೆ ಸ್ವಲ್ಪ ಲಕ್ಷ ಕೊಡಬೇಕು. ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿ ಮನಸ್ಸಿಗೆ ಶಾಂತಿ ಇಲ್ಲದಂಥ ರೀತಿಯಲ್ಲಾಗಿ ನೆಮ್ಮದಿಯನ್ನು ಕಳ್ಕೊಳ್ಬೇಕಾದ ಪ್ರಸಂಗ ಎದುರಾದಿತ್ತು. ಜೋಪಾನ ಮಾಡ್ತಕ್ಕಂಥ ಕೆಲಸಗಳನ್ನು ಗೌರವಿಸಿ ಆ ಕೆಲಸದಲ್ಲೇ ತೃಪ್ತಿ ಕಾಣತಕ್ಕಂತಹ ಒಂದು ಮನಸ್ಥಿತಿಯನ್ನು ನೀವು ತಂದುಕೊಳ್ಬೇಕು. ಒಳ್ಳೆಯದಾಗಲಿ, ಒಳ್ಳೆಯ ಯಶಸ್ಸು ನಿಮಗಿರಲಿ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಬಲದಲ್ಲಿ ಮಕರ ರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಆಸ್ಥಾನಾಧಿಪತಿ ಚೆನ್ನಾಗಿದ್ದಾನೆ. ಹನುಮನ ಆಶೀರ್ವಾದದೊಂದಿಗೆ ಮಕರ ರಾಶಿಯವರಿಗೆ ಸಾಕಷ್ಟು ಬೆಳಕು ಕಾಣತಕ್ಕಂಥ ದಿನ ಇವತ್ತು. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಮನೆಯಿಂದ ಆಚೆ ಹೊರಡುವಂತಹ ಕಾಲ. ಕಪ್ಪು ಬಣ್ಣದ ಶ್ವಾನಗಳಿಗೆ ಏನಾದರೂ ಒಂದಿಷ್ಟು ಅನ್ನ ಆಹಾರವನ್ನು ಹಾಕಿ, ಅಥವಾ ಒಂದಿಷ್ಟು ಬಿಸ್ಕೆಟೋ ಬ್ರೆಡ್ಡೋ ಬನ್ನೋ ಇಂಥದ್ದನ್ನಾದರೂ ಹಾಕಿ. ಅದರ ಜೊತೆಗೆ ವಯಸ್ಸಾದಂತಹ ವೃದ್ಧರಿಗೆ, ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಮುದುಕರು ನಿಮಗೆ ಅಡ್ಡ ಬಂದು ಅವರೇನಾದ್ರು ಕೇಳಿದ್ರೆ ಅವ್ರಿಗೆ ಕೆಲಸಗಳಾಗಲಿ ಅಥವಾ ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದಾಗಲಿ ಅಥವಾ ಒಂದಿಷ್ಟು ತಿನ್ನೋಕ್ಕೊಂದಿಷ್ಟು ಪದಾರ್ಥಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹಿರಿಯರ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು ಇವತ್ತು ಮಕರ ರಾಶಿಯವರಿಗೆ ಸಾಕಷ್ಟು ಶ್ರೇಯಸ್ಸನ್ನು ತರುತ್ತೆ, ಒಳ್ಳೆಯ ಯಶಸ್ಸು ತರುತ್ತೆ. ಜೊತೆಗೆ ಸಂಜಾಕಾಲದಲ್ಲಿ ಅಂದರೆ ಸೂರ್ಯಾಸ್ತಮ ಆದ ನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ, ನಿಷ್ಠೂರದ ಹೊರೆ, ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪ ತಂದುಕೊಳ್ತಕ್ಕಂಥದ್ದು ಅಥವಾ ಒಂದು ಸಣ್ಣ ಪುಟ್ಟ ವ್ಯಾಜ್ಯಗಳನ್ನು ಮನೆ ಬಾಗಿಲು ತಂದುಕೊಳ್ಳುವಂಥದ್ದು, ಇಂಥೆಲ್ಲ ಸಮಸ್ಯೆಗಳು ಎದುರಾಗ್ಬೋದು, ಜೋಪಾನ ಇರಲಿ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವರಿಗೆ ಇವತ್ತು ಸಾಕಷ್ಟು ಅಭಿವೃದ್ಧಿ ಇರತಕ್ಕಂಥ ದಿನ ಇವತ್ತು. ಮನಸ್ಸಿಗೆ ಶಾಂತಿ ತಂದುಕೊಂಡು ನೆಮ್ಮದಿಯುತವಾದಂತಹ ಕಾಲವನ್ನು ನೀವು ಕಳೆಯಬಹುದು. ಹಾಗೆ ನಿಮ್ಮ ವೃತ್ತಿ ಧರ್ಮದಲ್ಲಿ ನೀವು ಮಾಡ್ತಕ್ಕಂತಹ ಕೆಲಸಗಳ ಯಶಸ್ಸಿಗೆ ನೀವು ಯಾವುದೇ ಕೈಂಕರ್ಯಗಳನ್ನು ಮಾಡಿದ್ರೂ ಅದರಿಂದ ಲಾಭವನ್ನೇ ಕಾಣ್ತೀರಿ. ಹಾಗೆ ನಿಮ್ಮ ಮನೆದೇವರ ಅನುಷ್ಠಾನ, ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ, ಹಾಗೆ ಮನೆಯಲ್ಲಿ ಹಿರಿಯರು ಹೇಳಿದಂಥ ಮಾರ್ಗದರ್ಶನದಂತೆ ನಡೆದು ಒಂದಿಷ್ಟು ಬಿಳಿ ಎಕ್ಕದ ಗಿಡಕ್ಕೆ ಅಂದರೆ ಅರ್ಕವೃಕ್ಷಕ್ಕೆ ಒಂದು 11 ನಮಸ್ಕಾರ ಮಾಡಿ ಇವತ್ತು ಗಣಪತಿಗೆ ಒಂದು 21 ಗರಿಕೆಯನ್ನಿಟ್ಟು ಪ್ರಾರ್ಥನೆ ಮಾಡೋದರಿಂದ ಕುಂಭರಾಶಿಯವರಿಗೆ ಸಾಕಷ್ಟು ಯಶಸ್ಸಿನ ಫಲವಿದೆ. ಹಾಗೆ ನಿಮ್ಮ ಬಲಗೈಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಮಾಡ್ಕೊಳ್ತಕ್ಕಂಥ ಅಂದರೆ ಬಲಗೈಗೆ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದಾಗಲಿ ಅಥವಾ ಹೆಬ್ಬೆರಳಿಗೆ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು, ಅದರಲ್ಲೂ ಹೆಣ್ಣುಮಕ್ಕಳು ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಸಾಧ್ಯವಾದಷ್ಟು ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಬಹಳ ಸೂಕ್ತ. ಹಾಗೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಒಂದು ಗೋಪ್ರಾರ್ಥನೆ, ಹನುಮನ ಆರಾಧನೆ, ಹನುಮನ ಮಂದಿರದಲ್ಲಿ ಒಂದಿಷ್ಟು ತಿಂಡಿ ತಿನಿಸುಗಳನ್ನು ದೇವರ ನೈವೇದ್ಯ ಮಾಡಿಸಿ ಅಲ್ಲಿ ಮಕ್ಕಳಿಗೆ ಹಂಚೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಇನ್ನು ಕಡೆಯ ರಾಶಿ, ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಚಂದ್ರ ಮತ್ತು ಗುರುವಿನ ಅನುಗ್ರಹ ಚೆನ್ನಾಗಿದ್ದು ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ವಿಶೇಷವಾದಂಥ ದಿನ ಇವತ್ತು. ಸಾಧ್ಯವಾದಷ್ಟು ಮೀನರಾಶಿಯಲ್ಲಿರ್ತಕ್ಕಂಥವ್ರು ಹರಿಯುವ ನೀರತ್ರಾಗಲಿ, ಸಮುದ್ರ ದಡದಲ್ಲಾಗಲಿ, ಅಥವಾ ನಿಮ್ಮ ಸುತ್ತಮುತ್ತ ಪ್ರಾಂತ್ಯಗಳಲ್ಲಿ ಎಲ್ಲಿ ನೀರಿರುತ್ತೋ ಆ ನೀರು ತಂಪಾದಂತಹ ವಾತಾವರಣದಲ್ಲಿ ಕೆಲಸ ಮಾಡುವಾಗ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ, ಅತಿಯಾದಂಥ ಶೀತಬಾಧೆಯಿಂದ ನರಳುವಂಥದ್ದಾಗುತ್ತೆ. ಹಾಗೆ ಮೀನರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ನಿಮ್ಮ ಮದುವೆ ಅಥವಾ ನಿಮ್ಮ ಒಂದು ಶುಭ ಸಮಾರಂಭಕ್ಕೆ ಅಥವಾ ನಿಮ್ಮಲ್ಲಿ ನಡೀತಕ್ಕಂಥ ಶುಭ ಸಮಾರಂಭದ ವಿಶೇಷವಾಗಿರ್ತಕ್ಕಂಥ ಕ್ಷಣಗಳಲ್ಲಿ ನಿಮ್ಮ ವಸ್ತುಗಳ ಕಡೆ, ನಿಮ್ಮ ವಸ್ತುಗಳಾಗಲಿ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯವಾಗಲಿ ಇದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ. ಇಂಥ ಸಮಯದಲ್ಲಿ ವಸ್ತುಗಳನ್ನು ಕಳ್ಕೊಳ್ಳುವಂಥದ್ದು ಸಹಿತ ಸಾಕಷ್ಟು ಕಂಡುಬರುತ್ತೆ. ಎಚ್ಚರ ಇರಲಿ, ಎಚ್ಚರಿಕೆಯ ನಡೆ ಇರಲಿ, ಒಳ್ಳೆಯದಾಗಲಿ. ಗುರುಜಿ, ಈ ದಿನದ ಬೆಸ್ಟ್ ಕಾಲರ್? ಅಮ್ಮ, ಈ ದಿನದ ಬೆಸ್ಟ್ ಕಾಲರ್ ಒಳ್ಳೆ ಮನಸ್ಸಿನಿಂದ ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳನ್ನು, ಅದರಲ್ಲೂ ನಮ್ಮ ಮಹರ್ಷಿ ವಾಣಿನ ಬಹಳ ಅಚ್ಚುಕಟ್ಟಾಗಿ ಕಂಡು ವಿದ್ಯಾರ್ಥಿಗಳಿಗೆ ಒಳ್ಳೆ ಪಾಠವನ್ನು ಹೇಳಿ ಮಂತ್ರಗಳಾಗಲಿ ತಂತ್ರವಾಗಲಿ ಅಥವಾ ಒಂದು ಜೀವನದ ನಡೆ ನಡವಳಿಕೆಯನ್ನು ಒಳ್ಳೆ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗುವಂತಹ ಒಂದು ವಿಶೇಷವಾದಂತಹ ಗುರುವಿನ ಆಸ್ಥಾನದಲ್ಲಿದ್ದು ಅಂದರೆ ಮಕ್ಕಳಿಗೆ ಪಾಠ ಹೇಳ್ತಾರದ್ರಿಂದ ಅವರು ಸಹಿತ ಗುರುಗಳೇ. ಆ ಮಗುಗೆ ಇವತ್ತಿನ ದಿವಸ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಧನ್ವಂತರಿ ಅಂದರೆ ವನಸಿರಿಗಳಿಗೆ ಸಂಬಂಧಪಟ್ಟಂಥ ವನಸಿರಿಯ ಭಾಗ 3 ಈ ಒಂದು ಗ್ರಂಥವನ್ನು ಅವರಿಗೆ ಕಳಿಸ್ಕೊಡೋಣ. ವೀಕ್ಷಕರೇ, ಬೆಳಗಾವಿನಿಂದ ಕರೆ ಮಾಡಿದಂತಹ ಮಮತಾ ಅವರು ಈ ದಿನದ ಬೆಸ್ಟ್ ಕಾಲರ್. ಮಮತಾ ಅವರೇ, ನಿಮಗೆ ಆದಷ್ಟು ಬೇಗನೆ ಶ್ರೀನಿಧಿ ಪಬ್ಲಿಕೇಶನ್ಸ್ ಅವರು ಹೊರತಂದಿರುವಂತಹ ಗುರುಜಿಯವರು ಬರೆದಿರುವಂತಹ ಧನ್ವಂತರಿ ಕುರಿತಾದ ಒಂದು ವಿಶೇಷ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಆದಷ್ಟು ಬೇಗನೆ ತಲುಪಿಸಲಾಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ, ಮತ್ತೆ ಭೇಟಿಯಾಗೋಣ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.